ವಿಧಾನ ಪರಿಷತ್ ಕಾರ್ಯಕಲಾಪಗಳಿಗೆ ಒಂದು ಚೌಕಟ್ಟನ್ನು ತಂದುಕೊಟ್ಟಂತ ಶಂಕರ್ ಅವರು ಇವತ್ತಿನ ನಮ್ಮ ಚರ್ಚೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ. ಅದರ ಜೊತೆಗೆ ಬಿಜೆಪಿಯ ಹಿರಿಯ ಮುಖಂಡರು ಪಕ್ಷದ ಥಿಂಕ್ ಟ್ಯಾಂಕ್ ನಲ್ಲಿ ಪ್ರಮುಖರಾಗಿರುವಂತಹ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಮಾಜಿ ಅಧ್ಯಕ್ಷರಾದಂತಹ ವಾಮನಾಚಾರ್ಯ ಅವರು ನಮ್ಮ ಜೊತೆಗಿದ್ದಾರೆ. ಅವ್ರನ್ನು ಕೂಡ ನಾನು ಸ್ವಾಗತ ಮಾಡ್ತೇನೆ. ಜೊತೆಗೆ ನಮ್ಮ ಇವತ್ತಿನ ಚರ್ಚೆನಲ್ಲಿ ಕೆಎಸ್ ನ ನಿವೃತ್ತ ಅಧಿಕಾರಿ ದೇವೇಗೌಡರು ಪ್ರಧಾನಿಯಾಗಿದ್ದಾಗ ಅವರ ಕಚೇರಿಯಲ್ಲಿ ಕೂಡ ಕೆಲಸ ಮಾಡಿ ಪ್ರಧಾನಿಯಾಗಿದ್ದಾಗ ಮತ್ತೆ ಮುಖ್ಯಮಂತ್ರಿ ಆಗಿದ್ದಾಗ ಎರಡೂ ಇದರಲ್ಲಿ ಕೆಲಸ ಮಾಡಿದಂತಹ ಮಾಹಿತಿ ಆಯುಕ್ತರಾಗಿ ಕೆಲಸ ಮಾಡಿ ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಕಾರ್ಯನಿರ್ವಹಿಸಿ ಗಮನ ಸೆಳೆದಿರುವಂತಹ ತಿಪ್ಪೇಸ್ವಾಮಿ ಅವರು ಕೆ ಎ ತಿಪ್ಪೇಸ್ವಾಮಿ ಅವರು ನಮ್ಮೊಟ್ಟಿಗೆ ಇದ್ದಾರೆ. ಅವರು ಈಗ ವಿಧಾನ ಪರಿಷತ್ ಸದಸ್ಯರು ಕೂಡ ಹೌದು. ಸೊ ಮೂವರನ್ನು ನಾನು ಈ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಸ್ವಾಗತ ಮಾಡ್ತಾ ಇದ್ದೇನೆ. ಸೊ ಇವತ್ತಿನ ಚರ್ಚೆನಲ್ಲಿ ಭಾರತ ಸ್ವಾತಂತ್ರ್ಯ ಗಳಿಸಿ ಈಗ 75ರ ಹೊಸ್ತಿಲಲ್ಲಿದೆ ಆಗ್ಲೇ ಮಾತಾಡಿದಾಗೆ. ಸೊ ಈ ಅಮೃತ ಮಹೋತ್ಸವ ವರ್ಷ ಇದು. ಈ ಅವಧಿನಲ್ಲಿ ಆದಂತಹ ದೇಶದ ಪ್ರಮುಖ ಸಾಧನೆಗಳ ಬಗ್ಗೆ ಮತ್ತೆ ಆಗಬೇಕಾದ ಮುಖ್ಯ ಕಾರ್ಯಗಳ ಬಗ್ಗೆ ನಾವು ಇವತ್ತು ಚರ್ಚೆ ಮಾಡ್ತಾ ಇದ್ದೇವೆ. ಸೊ ಮೂವರು ತಮ್ಮ ಈ ಒಟ್ಟಾರೆ ಅಭಿಪ್ರಾಯವನ್ನ ಅನಿಸಿಕೆಯನ್ನ ಹಂಚಿಕೊಂಡು ಹಾಗೆ ನಮ್ಮ ಚರ್ಚೆಯನ್ನ ಸಂವಾದವನ್ನ ಇದ್ ಮಾಡಬಹುದು. ಸೊ ಮೊದಲನೇದಾಗಿ ಬಿ ಎಲ್ ಶಂಕರ್ ಸರ್ ಆರಂಭ ಮಾಡಬಹುದು. ಎಲ್ರಿಗೂ ನಮಸ್ಕಾರ. ಸ್ವಾತಂತ್ರ್ಯೋತ್ಸವದ 75ನೇ ವರ್ಷದ ಸಂದರ್ಭದಲ್ಲಿ ಈ ದೇಶ ನಡೆದು ಬಂದಂಥ ದಾರಿಯ ಬಗ್ಗೆ, ಸ್ವಾತಂತ್ರ್ಯ ಪೂರ್ವದ ನಾಯಕರುಗಳ ಆಶಯಕ್ಕೆ ಅನುಗುಣವಾಗಿ ದೇಶ ಅಭಿವೃದ್ಧಿ ಹೊಂದಿದೆಯೇ ಅಥವಾ ಅದರ ಫಲ ಸಂಪೂರ್ಣ ಯಾರಿಗೆ ಸಿಗಬೇಕು ಅವರಿಗೆ ಸಿಕ್ಕಿದೆಯೇ ಅಥವಾ ಇಲ್ಲವೇ, ಈ ದೇಶದ ಆಡಳಿತ ವ್ಯವಸ್ಥೆ ಏನಕ್ಕೆ ಒಂದು ರೂಪುರೇಷೆಯನ್ನು ಕೊಟ್ಟಂಥ ಭಾರತದ ಸಂವಿಧಾನದ ಆಶಯಕ್ಕೆ ಅನುಗುಣವಾಗಿ ಈ ದೇಶದ ಆಡಳಿತ ವ್ಯವಸ್ಥೆ ನಡೀತಾ ಇದೆಯೋ ಇದರ ಬಗ್ಗೆ ಒಂದು ಅವಲೋಕನ ಮಾಡಲಿಕ್ಕೆ ನಾವೆಲ್ಲ ಕೂಡ ಇವತ್ತು ಸೇರಿದ್ದೇವೆ. ಒಂದು ದೇಶದ ಇತಿಹಾಸದಲ್ಲಿ 75 ವರ್ಷ ಅಂದರೆ ಒಂದು ಅರ್ಥದಲ್ಲಿ ಭಾಳ ದೊಡ್ಡ ಸಮಯವೂ ಏನಲ್ಲ, ಆದರೆ ಇನ್ನೊಂದು ಅರ್ಥದಲ್ಲಿ ಸಾಕಷ್ಟು ಸುದೀರ್ಘವಾದ ಸಮಯವೂ ಕೂಡ ಹೌದು. 7.5 ದಶಕಗಳು ಭಾರತವನ್ನು ಯಾವ ರೀತಿ ಆಡಳಿತಾತ್ಮಕವಾಗಿ ಮುನ್ನಡೆಸಬೇಕು ಅನ್ನೋ ವಿಚಾರದಲ್ಲಿ ಸುದೀರ್ಘವಾದಂಥ ಚರ್ಚೆ ನಡೆದಿರುವಂಥ ದೇಶಗಳ ಪೈಕಿನಲ್ಲಿ ಭಾರತ ಕೂಡ ಒಂದು. ಈ ಭಾರತದ ಆಡಳಿತ ವ್ಯವಸ್ಥೆ ಬ್ರಿಟಿಷರು ಬಿಟ್ಟ ನಂತರ ಸ್ವತಂತ್ರ ಭಾರತದಲ್ಲಿ ಯಾವ ರೀತಿ ಇರಬೇಕು ಅನ್ನೋದು ಬ್ರಿಟಿಷರು ಈ ದೇಶದಲ್ಲಿ ಇದ್ದಂಥ ಸಂದರ್ಭದಲ್ಲೇ ಚರ್ಚೆ ಪ್ರಾರಂಭ ಆಗಿತ್ತು. 1946 ಇಸ್ವಿನಲ್ಲಿ ಪ್ರಾರಂಭವಾದಂಥ ಸಂವಿಧಾನ ರಚನಾ ಸಮಿತಿಯ ಸಭೆ ಸುಮಾರು 2.5 ವರ್ಷಗಳ ಕಾಲ ಸುದೀರ್ಘವಾದಂಥ ಚರ್ಚೆಯಲ್ಲಿ ಅದು ಮಗ್ನವಾಗಿತ್ತು. ಮತ್ತು ಸ್ವಾತಂತ್ರ್ಯ ಬಂದ ನಂತರ ಅದರ ಸಂವಿಧಾನವನ್ನು ಅಂಗೀಕಾರ ಮಾಡುವಂಥ ಕೆಲಸವೂ ಕೂಡ ನಡೆದಿತ್ತು. 1949 ಇಸ್ವಿ ನವೆಂಬರ್ 26ನೇ ತಾರೀಕು ಸಂವಿಧಾನ ಅಂಗೀಕಾರ ಆಗಿದ್ದು, ಜಾರಿಗೆ ಬಂದಿತ್ತು 1950 ಜನವರಿ 26. ಹಾಗಾಗಿ ಸೊ ಬ್ರಿಟಿಷರು ಇದ್ದಂಥ ಕಾಲದಲ್ಲಿ ಬ್ರಿಟಿಷರು ಬಿಟ್ಟ ನಂತರವೂ ಕೂಡ ಈ ದೇಶದ ಆಡಳಿತ ವ್ಯವಸ್ಥೆ ಬಗ್ಗೆ ಏನೇನು ಇರಬೇಕು, ಯಾವ ರೀತಿ ಇರಬೇಕು ಅಂತ ಸುದೀರ್ಘವಾದಂಥ ಚರ್ಚೆ ನಡೀತು. ಅದರಲ್ಲಿ ಭಾಳ ಪ್ರಮುಖವಾಗಿರುವಂಥ ಚರ್ಚೆ ನಡೆದಿದ್ದಂಥದ್ದು ಈ ದೇಶದ ಆಡಳಿತ ವ್ಯವಸ್ಥೆಯ ಮುಂದಿನ ರೀತಿ ಯಾವ ರೀತಿ ಇರಬೇಕು ಅನ್ನೋದರಲ್ಲಿ. ಅದು ಅಧ್ಯಕ್ಷೀಯ ಪದ್ಧತಿಯ ಪ್ರಜಾಪ್ರಭುತ್ವ ಆಗಿರಬೇಕು ಅಥವಾ ಸಂಸದೀಯ ಪ್ರಜಾಪ್ರಭುತ್ವ ಆಗಿರಬೇಕು ಅನ್ನೋ ವಿಚಾರದಲ್ಲಿ ಭಾಳ ಸುದೀರ್ಘವಾದಂಥ ಚರ್ಚೆ ನಡೆದಿದೆ. ಅಂತಿಮವಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು, ಪಂಡಿತ್ ಜವಾಹರ್ಲಾಲ್ ನೆಹರೂರವರು, ಸರ್ದಾರ್ ಪಟೇಲರು ಮತ್ತಿತರ ಅನೇಕ ನಾಯಕರುಗಳು ತಮ್ಮ ಅಭಿಪ್ರಾಯದಲ್ಲಿ ನಮ್ಮ ದೇಶಕ್ಕೆ ಸಂಸದೀಯ ಪ್ರಜಾಪ್ರಭುತ್ವ ಸೂಕ್ತ ಅಂತ ಒಂದು ತೀರ್ಮಾನಕ್ಕೆ ಬರ್ತಾರೆ. ಅದಕ್ಕೆ ಮುಖ್ಯವಾದಂಥ ಕಾರಣ ನಮ್ಮ ದೇಶದಲ್ಲಿದ್ದಂಥ ವೈವಿಧ್ಯತೆ, ನಮ್ಮ ದೇಶದಲ್ಲಿ ಅವತ್ತಿದ್ದಂಥ ಅನಕ್ಷರತೆ, ನಮ್ಮ ದೇಶದಲ್ಲಿ ಅವತ್ತಿದ್ದಂಥ ಅನೇಕ ಆ ಸಂದರ್ಭದ ಸವಾಲುಗಳು. ಅವತ್ತು ನಮ್ಮ ಜನಸಂಖ್ಯೆ ಇದ್ದಿದ್ದು 38 ಕೋಟಿ ಮಾತ್ರ ಸ್ವಾತಂತ್ರ್ಯ ಬಂದಂಥ ಸಂದರ್ಭದಲ್ಲಿ. ಆದರೆ ಬಹಳ ವೈವಿಧ್ಯಮಯವಾದಂಥ ದೇಶವಾಗಿತ್ತು. ಪ್ರತಿ 100-200 ಕಿಲೋಮೀಟ್ರಿಗೂ ಕೂಡ ಭಾಷೆ ಬದಲಾಗ್ತಾ ಇತ್ತು, ಸಂಸ್ಕೃತಿ ಬದಲಾಗ್ತಾ ಇತ್ತು, ಆಹಾರ ಪದ್ಧತಿ ಬದಲಾಗ್ತಾ ಇತ್ತು, ಉಡುಗೆ ತೊಡುಗೆಗಳು ಬದಲಾವಣೆ ಆಗ್ತಾ ಇದ್ದವು. ಹಾಗಾಗಿ ಈ ದೇಶದಲ್ಲಿ ಸುಮಾರು 1600ಕ್ಕಿಂತ ಹೆಚ್ಚು ಭಾಷೆ ಮಾತಾಡುವಂಥ ಜನ ಈಗಲೂ ಇದ್ದಾರೆ. ಇನ್ನೂ ಹೆಚ್ಚು ಭಾಷೆಗಳು ಆಗ್ತಾ ಇದ್ದವರ್ತು ಕಮ್ಮಿ ಆಗ್ತಾ ಇಲ್ಲ. ಅದು
ಒಂದು ಅಂದಾಜಿನ ಪ್ರಕಾರ 1618 ಭಾಷೆ ಮಾತಾಡ್ತಾರೆ ಈ ದೇಶದಲ್ಲಿ ಅಂತೇಳಿ. ಜಾತಿಗಳಲ್ಲಂತೂ ವಿಪರೀತವಾಗಿ ಜನ ಹಂಚಿ ಹೋಗಿದ್ದಾರೆ. ಸುಮಾರು 5400ಕ್ಕಿಂತ ಹೆಚ್ಚು ಜಾತಿಗಳಲ್ಲಿ ಜನ ತಮ್ಮನ್ನು ಗುರುಸ್ಕೊಂಡಿದ್ದಾರೆ. ಸುಮಾರು 6 ಮತಗಳಲ್ಲಿ ಹಂಚಿ ಹೋಗಿದ್ದಾರೆ. ಮತ್ತು ಒಂದು 52 ಬುಡಕಟ್ಟುಗಳು ಬೇರೆ ಇದ್ದಾವೆ. ಹಾಗಾಗಿ ಇಷ್ಟೊಂದು ವೈವಿಧ್ಯ ಇರುವಂಥ ದೇಶದಲ್ಲಿ ಅಧ್ಯಕ್ಷೀಯ ಪದ್ಧತಿ ಆಗಿಬಿಟ್ರೆ ಅದು ಸರ್ವಾಧಿಕಾರಕ್ಕೆ ದಾರಿ ಮಾಡಿಕೊಡುವಂಥ ಎಲ್ಲ ಸಾಧ್ಯತೆಗಳು ಇರ್ತವೆ. ಉತ್ತರದಾಯಿತ್ವ ಕಡಿಮೆ ಇರ್ತದೆ ಅಧ್ಯಕ್ಷೀಯ ಪದ್ಧತಿನಲ್ಲಿ. ಹಾಗಾಗಿ ಸಂಸದೀಯ ಪ್ರಜಾಪ್ರಭುತ್ವ ಇರಲಿ ಅಂತ ಒಂದು ಬುದ್ಧಿಪೂರ್ವಕವಾದಂಥ ನಿರ್ಣಯವನ್ನು ಮಾಡ್ತಾರೆ. ಅದಕ್ಕೆ ಭಾಳ ದೊಡ್ಡ ಚರ್ಚೆ, ಮತದಾನ ಎಲ್ಲವೂ ಕೂಡ ಆದ ನಂತರ ಸಂಸದೀಯ ಪ್ರಜಾಪ್ರಭುತ್ವಕ್ಕೆ ಒಪ್ಪಿಗೆ ಸಿಗ್ತದೆ. ಅದ್ರ ಜೊತೆ ಜೊತೆಗೆ ಭಾಷಾವಾರು ಪ್ರಾಂತ್ಯಗಳು ಇರಬೇಕು ಅನ್ನೋದು ತೀರ್ಮಾನ ಮಾಡ್ತಾರೆ. ಯಾಕಂದರೆ ಇಷ್ಟೊಂದು ಭಾಷೆಗಳು, ವಿವಿಧ ಭಾಷೆಗಳನ್ನ ಮಾತಾಡುವಂಥ ಪ್ರದೇಶಗಳು ಭಾಳ ಇದ್ದಂಥ ಕಾರಣಕ್ಕೋಸ್ಕರ ಭಾಷಾವಾರು ಆಧಾರದ ಮೇಲೆ ರಾಜ್ಯಗಳು ರಚನೆ ಆಗಬೇಕು ಅನ್ನೋದನ್ನು ಕೂಡ ತೀರ್ಮಾನ ಮಾಡ್ತಾರೆ. ಗಮನಿಸಬೇಕಾದಂಥ ಅಂಶ ಅಂದರೆ ಅವತ್ತಿದ್ದಂಥ ಸುಮಾರು 600ಕ್ಕಿಂತ ಹೆಚ್ಚು ರಾಜ್ಯಗಳು, ಬೇರೆ ಬೇರೆ ರಾಜರುಗಳ ಆಡಳಿತದಲ್ಲಿದ್ದಂಥ ರಾಜ್ಯಗಳು, ಅವಗೆ ಮುಕ್ತವಾದಂಥ ಒಂದು ಅವಕಾಶವನ್ನು ಕೊಡ್ತಾರೆ. ಮೊಹಮ್ಮದ್ ಆಲಿ ಜಿನ್ನಾ ಅವರ ಹಠದಿಂದಾಗಿ, ಬ್ರಿಟಿಷರ ಒಡೆದಾಳುವಂಥ ನೀತಿಯ ಕಾರಣದಿಂದಾಗಿ ಮತದ ಆಧಾರದ ಮೇಲೆ ಒಂದು ಪಾಕಿಸ್ತಾನ ಅಂತ ನಿರ್ಮಾಣ ಆದಂಥ ಸಂದರ್ಭದಲ್ಲಿ ಆಯ್ಕೆ ಎಲ್ಲ ರಾಜ್ಯಗಳಿಗೂ ಮುಕ್ತವಾಗಿರ್ತದೆ. ಭಾರತದೊಟ್ಟಿಗೆ ಬೇಕಾದರೂ ಸೇರ್ಬೋದು, ಪಾಕಿಸ್ತಾನದೊಟ್ಟಿಗೆ ಬೇಕಾದರೂ ಸೇರ್ಬೋದು, ಅಥವಾ ಸ್ವಾಯತ್ತವಾಗಿ ತಾವೇ ಹಾಗೆ ಉಳ್ಕೊಳ್ಬೋದು ಅನ್ನೋದನ್ನು ಒಂದು ಆಯ್ಕೆಯನ್ನು ಕೊಡ್ತಾರೆ. ಬಹುತೇಕ ಕೆಲವೊಂದು 2-3 ರಾಜ್ಯಗಳನ್ನು ಬಿಟ್ಟರೆ ಬಹುತೇಕ ತಮ್ಮ ಆಯ್ಕೆಯನ್ನು ಮಾಡಿಕೊಳ್ತವೆ. ಹೈದರಾಬಾದು ಇನ್ನು ಕೆಲವು ರಾಜ್ಯಗಳು ಬಿಟ್ಟರೆ, ಆದರೆ ಮೈಸೂರು ಕೂಡ ಸ್ವಲ್ಪ ತಡವಾಗಿಯೇ ನಿರ್ಧಾರ ತೆಗೆದುಕೊಳ್ತು ಭಾರತದೊಟ್ಟಿಗೆ ಸೇರಲಿಕ್ಕೆ. ಮೈಸೂರು ಚಲೋ ಚಳುವಳಿನೂ ಆಗಬೇಕಾಯ್ತು, ಅದಕ್ಕೋಸ್ಕರ ಮೈಸೂರು ಕೂಡ ತಕ್ಷಣ ಏನು ಭಾರತದೊಟ್ಟಿಗೆ ಸೇರಿಕೊಳ್ಳಲಿಲ್ಲ. ಜಮ್ಮು ಕಾಶ್ಮೀರದ್ದೊಂದು ಪ್ರಾಂತದೊಂದು ವಿಶೇಷವಾದಂಥ ಸಮಸ್ಯೆನೇ ಇತ್ತು. ಅಲ್ಲಿದ್ದಂಥ ರಾಜರ ಅಭಿಪ್ರಾಯನೇ ಒಂದಿತ್ತು, ಅಲ್ಲಿ ಬಹುಮತ ಹೊಂದಂಥವ್ರ ಅಭಿಪ್ರಾಯನೇ ಬೇರೆ ಇತ್ತು. ಅಂತಿಮವಾಗಿ ಈ ರಾಷ್ಟ್ರ ಅಂತೂ ನಿರ್ಮಾಣ ಆಯಿತು. ಆದರೆ ಇತಿಹಾಸಕ್ಕೆ ಹೋಗೋದು ಇದು ಸಂದರ್ಭ ಅಲ್ಲ, ಅದೆಲ್ಲ ಈಗ ಇತಿಹಾಸಕ್ಕೆ ಸೇರಿ ಭಾಳ ದಶಕಗಳೇ ಆಗಿರೋ ಕಾರಣಕ್ಕೋಸ್ಕರ. ಹಾಗಾಗಿ ಸ್ವಾತಂತ್ರ್ಯ ಬಂದಂಥ ಸಂದರ್ಭದಲ್ಲಿ ಆದಂಥ ಒಂದು ಮತೀಯ ಕಾರಣಕ್ಕೋಸ್ಕರ ಆದಂಥ ಗಲಭೆಗಳು ಕೂಡ ಲಕ್ಷಾಂತರ ಜನರನ್ನು ಬಲಿ ತೆಗೆದುಕೊಂಡಿರೋಂಥ ಒಂದು ಇತಿಹಾಸವೂ ಕೂಡ ಇತ್ತು. ಇಲ್ಲಿ ಗಮನಿಸಬೇಕಾದಂಥ ಇದನ್ನು ಈ ಪೀಠಿಗೆ ನಾನು ಹೇಳಲಿಕ್ಕೆ ಮುಖ್ಯವಾದಂಥ ಉದ್ದೇಶ ಅಂದರೆ, ಅಂದಿನ ಬ್ರಿಟನ್ನ ಪ್ರಧಾನಿ ಆಟ್ಲಿಯವರಾಗಿದ್ದರೂ ಕೂಡ ಚರ್ಚಿಲ್ ಅವರು ಭಾರತಕ್ಕೆ ಸ್ವಾತಂತ್ರ್ಯ ಕೊಡೋದನ್ನ ಭಾಳ ತೀವ್ರವಾಗಿ ವಿರೋಧ ಮಾಡಿದರು. ಕಾರಣ ಅಂತೇಳಿದ್ರೆ, ಭಾರತೀಯರಿಗೆ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ನಿರ್ವಹಿಸುವಂಥ ಸಾಮರ್ಥ್ಯ ಇಲ್ಲ, ಅನುಭವನೂ ಕೂಡ ಇಲ್ಲ. ಇವರು ಜಾತಿ ಮತಗಳಲ್ಲಿ ಹಂಚಿ ಹೋಗಿದ್ದಾರೆ, ಬೇರೆ ಬೇರೆ ಕಾರಣಗಳಿಗೋಸ್ಕರ ತಮ್ಮ ತಮ್ಮಲ್ಲೇ ಅನೇಕ ಭಿನ್ನಾಭಿಪ್ರಾಯಗಳು ಹೊಂದಿದ್ದಾರೆ. ಇವರು ಕೆಲವೇ ವರ್ಷಗಳಲ್ಲಿ ಈ ದೇಶ ಅರಾಜಕತೆಗೆ ಹೋಗ್ತದೆ, ಹಾಗಾಗಿ ಇವರಿಗೆ ನಿರ್ವಹಿಸಿಕೊಡಬಾರದು ಅನ್ನೋ ಮಾತನ್ನು ಹೇಳಿದರು. ಹಾಗಾಗಿ ಸ್ವತಂತ್ರ ಭಾರತಕ್ಕಿದ್ದಂಥ ನನ್ನ ದೃಷ್ಟಿಯಲ್ಲಿದ್ದಂಥ ಮೊದಲನೇ ಸವಾಲು ಅಂತೇಳಂದರೆ, ಸಂಸದೀಯ ಪ್ರಜಾಪ್ರಭುತ್ವವನ್ನು ಉಳಿಸೋದು ಮತ್ತು ಯಶಸ್ವಿಗೊಳಿಸೋದು ಭಾರತಕ್ಕೆ ಅವತ್ತಿದ್ದಂಥ ಭಾಳ ದೊಡ್ಡದಾಗಿರುವಂಥ ಸವಾಲು. ಎರಡನೇ ದೊಡ್ಡ ಸವಾಲು ಭಾರತಕ್ಕಿದ್ದಿದ್ದು ಅಂದರೆ, ಅವತ್ತು ಅನೇಕ ರೋಗ ರುಜಿನಗಳಿಂದ ಈ ದೇಶದ ಜನರು ಪರಿತಪಿಸ್ತಾ ಇದ್ದರು. ಯಾವುದೇ ಒಂದು ಮೂಲಭೂತ ಸೌಕರ್ಯಗಳು ಇಲ್ಲದೆ ಇದ್ದಂಥ ದೇಶ ಆಗಿತ್ತು. ಜೊತೆಗೆ ತನ್ನದೇ ಆದಂಥ ಒಂದು ಸಣ್ಣ ಉದ್ದಿಮೆಯನ್ನು ಕೂಡ, ಕೈಗಾರಿಕೆಯನ್ನು ಕೂಡ ಹೊಂದಲಿಕ್ಕೆ ಸಾಧ್ಯ ಇಲ್ಲದೇ ಇರೋಂಥ ಸ್ಥಿತಿನಲ್ಲಿ ಭಾರತ ಇತ್ತು. ಅಕ್ಷರಸ್ಥರ ಸಂಖ್ಯೆ ಅಂತೂ ಭಾಳ ಕಡಿಮೆ ಇತ್ತು. ಕೆಲವೇ ಕೆಲವು ವಿಶ್ವವಿದ್ಯಾನಿಲಯಗಳು ಅವತ್ತು ಕೆಲಸ ಮಾಡ್ತಾ ಇದ್ದವು ಅವತ್ತಿನ ಸಂದರ್ಭದಲ್ಲಿ. ಹಾಗಾಗಿ ಈ ದೇಶದ ಜನರಿಗೆ ವಿದ್ಯೆಯನ್ನು ಕೊಡುವಂಥ, ಆಹಾರವನ್ನು ಕೊಡುವಂಥ, ಅವರಿಗೆ ಸಾಮಾಜಿಕವಾದಂಥ ನ್ಯಾಯವನ್ನು ಕೊಡುವಂಥ, ನೆಮ್ಮದಿಯನ್ನು ಕೊಡುವಂಥ ಅನೇಕ ಸವಾಲುಗಳು ಅವತ್ತಿನ ಆಡಳಿತಗಾರರ ಮುಂದೆ ಇತ್ತು. ಈ ಹಿನ್ನೆಲೆಯಲ್ಲಿ ಭಾರತದ ಆಡಳಿತ ವ್ಯವಸ್ಥೆ 1947-52 ಒಂದು ದೃಷ್ಟಿಯಿಂದ ಕಾಂಗ್ರೆಸ್ ನೇತೃತ್ವದ, ನೆಹರು ನೇತೃತ್ವದ ಸರ್ಕಾರ ಆದರೂ ಕೂಡ ಬಹುತೇಕ ಎಲ್ಲ ರಾಜಕೀಯ ಪಕ್ಷಗಳ ಸದಸ್ಯರು ಕೂಡ ಅದರಲ್ಲಿ ಸಚಿವರಾಗಿದ್ದರು. ಅದರಲ್ಲಿ ಡಾಕ್ಟರ್ ಶ್ಯಾಮ್ ಪ್ರಸಾದ್ ಮುಖರ್ಜಿಯವರು ಕೂಡ ಸಚಿವರಾಗಿದ್ದರು. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೂಡ ಸಚಿವರಾಗಿದ್ದರು. ಅವರ್ಯಾರು ಕಾಂಗ್ರೆಸ್ಸಿನ ಸದಸ್ಯರೇ ಆಗಿರಲಿಲ್ಲ. ಇನ್ನೂ ಕೆಲವರು ಅದೇ ರೀತಿಯ ಸದಸ್ಯ, ಒಂದು ರೀತಿಯಲ್ಲಿ ರಾಷ್ಟ್ರೀಯ ಸರ್ಕಾರದ ರೂಪದಲ್ಲಿ ಕಾಂಗ್ರೆಸ್ನ ನೇತೃತ್ವದಲ್ಲಿ ಆ ಸರ್ಕಾರ ನಡೀತಾ ಇತ್ತು. ಅದು 51ನೇ ಚುನಾವಣೆ ಬರೋಷ್ಟೊತ್ತಿಗೆ ಅನೇಕ ಬದಲಾವಣೆಗಳನ್ನ ಕಾಣಲಿಕ್ಕೆ ಸಾಧ್ಯ ಆಯಿತು. ಅನೇಕ ಬೆಳವಣಿಗೆಗಳು ಅವತ್ತಿನ ಕಾಂಗ್ರೆಸ್ ಪಕ್ಷದೊಳಗೂ ನಡೀತು. ಅನೇಕರು ಕಾಂಗ್ರೆಸ್ ಪಕ್ಷದಲ್ಲಿದ್ದಂಥವರು ಕಾಂಗ್ರೆಸ್ಸಿಂದ ಹೊರಗೋಗಿ ತಮ್ಮದೇ ಆದಂಥ ಪಕ್ಷವನ್ನು ಕಟ್ಟಿದರು. ಡಾಕ್ಟರ್ ಶ್ಯಾಮ್ ಪ್ರಸಾದ್ ಮುಖರ್ಜಿಯವರು ಸೇರಿದಾಗೆ ಅನೇಕ ಬೆಳವಣಿಗೆಗಳಾದವು. ಹಾಗಾಗಿ ಆ ಸಂಸದೀಯ ಪ್ರಜಾಪ್ರಭುತ್ವದ ಒಪ್ಪಿಕೊಂಡ ನಂತರ ನಡೆದಂಥ ಮೊದಲನೇ ಚುನಾವಣೆ 52ನೇ ಚುನಾವಣೆ. ಅಲ್ಲಿಂದ ಇಲ್ಲಿವರೆಗೆ ಸಾಕಷ್ಟು ಚುನಾವಣೆಗಳು ನಡೆದುಕೊಂಡು ಬಂದಿದ್ದಾವೆ. ಇದರಲ್ಲಿ ಒಂದು ನಾವು ಚರ್ಚಿಲ್ ಅವರ ಒಂದು
ಅಭಿಪ್ರಾಯ ಏನಿತ್ತು ಅದನ್ನು ನನ್ನ ದೃಷ್ಟಿನಲ್ಲಿ ಅದನ್ನು ಭಾಳ ವ್ಯವಸ್ಥಿತವಾಗಿ ನಾವು ನಮ್ಮ ಸಂಸದೀಯ ಪ್ರಜಾಪ್ರಭುತ್ವವನ್ನು ನಿರ್ವಹಿಸೋದ್ರ ಮುಖಾಂತರ ಅವರಿಗೆ ದಿಟ್ಟವಾದಂಥ ಉತ್ತರವನ್ನು ಕೊಟ್ಟಿದ್ದೇವೆ ನಾನು. ಅದು ಈ ದೇಶದ ಸ್ವತಂತ್ರ ಭಾರತದ ಮೊದಲನೇ ಸಾಧನೆ ಅಂತೇಳಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ಕಾರಣ ಅಂದರೆ 52ನೇ ಇಸ್ವಿಯಿಂದ ಇತ್ತೀಚೆಗೆ ಮೊನ್ನೆ ನಡೆದಂಥ 2020-21 ಚುನಾವಣೆವರೆಗೂ ಕೂಡ ಫಲಿತಾಂಶಗಳು ಬೇರೆ ಬೇರೆ ರೀತಿಯಲ್ಲೇ ಬಂದಿದ್ದಾವೆ. ಈ ಜಗತ್ತಿನಲ್ಲಿ ಚುನಾವಣೆ ಮುಖಾಂತರ ಚುನಾಯಿತವಾದಂಥ ಪ್ರಪ್ರಥಮ ಕಮ್ಯುನಿಸ್ಟ್ ಸರ್ಕಾರ ಯಾವುದಾದ್ರೂ ಇದ್ದರೆ ಅದು ಭಾರತದಲ್ಲೇ 1957ನೇ ಇಸ್ವಿನಲ್ಲಿ EMS ನಂಬೂದ್ರಿ ಪಾದ್ರವರ ನೇತೃತ್ವದಲ್ಲಿ ಕಮ್ಯುನಿಸ್ಟ್ ಸರ್ಕಾರ ಕಾಂಗ್ರೆಸ್ಸನ್ನು ಸೋಲಿಸಿ ಕೇರಳದಲ್ಲಿ ಗೆಲ್ತು. ಪ್ರಪಂಚದಲ್ಲಿ ಯಾವಲ್ಲೂ ಕೂಡ ಬಹುಪಕ್ಷೀಯ ವ್ಯವಸ್ಥೆಯಲ್ಲಿ ಕಮ್ಯುನಿಸ್ಟ್ರು ಗೆದ್ದಿರೋಂಥ ಉದಾಹರಣೆನೇ ಇಲ್ಲ, ಇವತ್ತಿಗೂ ಇಲ್ಲ. ಅವರೆಲ್ಲ ಏಕಪಕ್ಷೀಯ ವ್ಯವಸ್ಥೆಯಲ್ಲಿ ಅವರವರೊಳಗೆ ಚುನಾವಣೆಯಲ್ಲಿ ಗೆದ್ದಿರೋದು ಬಿಟ್ಟರೆ, ಗೆದ್ದಿದ್ದೀವಿ ಅಥವಾ ಚುನಾವಣೆ ನಡೀತು ಅಂತ ತೋರಿಸೋದು ಬಿಟ್ಟರೆ, ಒಂದು ನಿಜವಾದ ಅರ್ಥದಲ್ಲಿ ಪ್ರಜಾಪ್ರಭುತ್ವದ ರೀತಿಯಲ್ಲಿ ಚುನಾವಣೆ ಯಾವ ಕಮ್ಯುನಿಸ್ಟ್ ರಾಷ್ಟ್ರದಲ್ಲೂ ಕೂಡ ನಡೆದಿಲ್ಲ. ಭಾರತದಲ್ಲಿ ಮಾತ್ರ ನಡೆದಿದ್ದದು 57ರಲ್ಲಿ. ಅದೇ ರೀತಿಯಲ್ಲಿ 67ನೇ ಇಸ್ವಿನಲ್ಲಿ ಒಂದು ಪ್ರಪ್ರಥಮ ಬಾರಿಗೆ ಈ ದೇಶದಲ್ಲಿ ಒಂದು ಪ್ರಾದೇಶಿಕ ಪಕ್ಷ ಕೂಡ ಅಧಿಕಾರಕ್ಕೆ ಬಂತು. ಕಾಂಗ್ರೆಸ್ಸಿನ ಕಾಮರಾಜ್ ನಾಯ್ಡರ್ ನೇತೃತ್ವದ ಕಾಂಗ್ರೆಸ್ಸನ್ನು ಸೋಲಿಸಿ ಅಣ್ಣಾದೊರೆಯವರು ಅಲ್ಲಿ ಮುಖ್ಯಮಂತ್ರಿ ಆದರು, DMK ಮುಖಾಂತರ ಅಲ್ಲಿ ಮುಖ್ಯಮಂತ್ರಿ ಆದರು. ಹಾಗಾಗಿ ಅಷ್ಟೊಂದು ಎಲ್ಲ ರೀತಿಯ ಪರೀಕ್ಷೆಯನ್ನು ಇದು ಎದುರಿಸ್ತು. 67ರಷ್ಟೊತ್ತಿಗೆ ಅನೇಕ ಪ್ರಾದೇಶಿಕ ಪಕ್ಷಗಳು ಕೂಡ ಪ್ರಾಬಲ್ಯವನ್ನು ಸ್ಥಾಪಿಸಿ ಅನೇಕ ರಾಜ್ಯಗಳಲ್ಲಿ ಅವರು ಕೂಡ ಅಧಿಕಾರಕ್ಕೆ ಬರಲಿಕ್ಕೂ ಕೂಡ ಸಾಧ್ಯತೆ ಆಯಿತು. ಇದರ ಸ್ಥೂಲವಾಗಿರ್ತಕ್ಕಂಥ ಉದ್ದೇಶ ಇದನ್ನು ಪ್ರಸ್ತಾಪ ಮಾಡುವಂಥ ಅಂತೇಳಿದ್ರೆ, ಅದು ಎಡಪಂಥೀಯರು ಗೆದ್ದಿರಲಿ, ಪ್ರಾದೇಶಿಕ ಪಕ್ಷ ಗೆದ್ದಿರಲಿ, ಮಧ್ಯಮ ಪಂಥೀಯರು ಗೆದ್ದಿರಲಿ, ಬಲಪಂಥೀಯರು ಗೆದ್ದಿರಲಿ, ಅಧಿಕಾರ ಹಸ್ತಾಂತರ ಆಗುವಂಥ ಸಂದರ್ಭದಲ್ಲಿ ಯಾವುದೇ ಗಲಭೆ ಗೊಂದಲ ಗಲಾಟೆಗೆ ಅವಕಾಶ ಇಲ್ಲದೇ ಇದ್ದಂಥ ರೀತಿಯಲ್ಲಿ ಇಲ್ಲಿ ಟ್ರಾನ್ಸಿಷನ್ ಆಫ್ ಪವರ್ ಅಂತ ಏನು ಹೇಳ್ತೀವಿ, ಅದು ಭಾಳ ಸುಸೂತ್ರವಾಗಿ ಈ ದೇಶದಲ್ಲಿ ನಡೆದಿದೆ. ಅಮೆರಿಕವನ್ನು ಬ್ರಿಟನ್ನನ್ನು ಭಾಳ ಜನ ಉದಾಹರಣೆ ಕೊಡ್ತಾರೆ, ಒಂದು ಮಾದರಿ ಪ್ರಜಾಪ್ರಭುತ್ವಕ್ಕೆ ಅವರು ಉದಾಹರಣೆ ಅಂತೇಳಿ. ಇತ್ತೀಚೆಗೆ ಕಳೆದ ವರ್ಷ ನಡೆದಂಥ ನವೆಂಬರ್ನಲ್ಲಿ ನಡೆದಂಥ ಅಮೆರಿಕದಲ್ಲಿ ನಡೆದಂಥ ಚುನಾವಣೆಯಲ್ಲಿ ಅಧಿಕಾರ ಹಸ್ತಾಂತರ ಆಗುವಂಥ ಸಂದರ್ಭದಲ್ಲಿ ರಿಪಬ್ಲಿಕನ್ ಪಾರ್ಟಿಯ ಟ್ರಂಪ್ ಅವರ ಬೆಂಬಲಿಗರು ಕ್ಯಾಪಿಟಲ್ ಹಿಲ್ ಮೇಲೆ ನಡೆಸಿದಂಥ ದಾಳಿ, ಅದರೊಳಗೆ ನುಗ್ಗಿ ಮಾಡಿದಂಥ ದಾಂಧಲೆಗಳು, ಅಲ್ಲಿ ಉಂಟಾದಂಥ ಸಾವು ನೋವುಗಳು, ಅಮೇರಿಕದಂಥ ಪ್ರಜಾಪ್ರಭುತ್ವದಲ್ಲೇ ಇಂಥ ಘಟನೆ ನಡೆದಿದ್ದಾವೆ. ಅದಕ್ಕೆ ಹೋಲಿಕೆ ಮಾಡಿದರೆ ಇತ್ತೀಚೆಗೆ ನಡೆದಂಥ ಪಶ್ಚಿಮ ಬಂಗಾಳ ರಾಜ್ಯದ ಚುನಾವಣೆ ಅದರಷ್ಟು ತೀವ್ರವಾಗಿ ತುರುಸಿನಿಂದ ಜಿದ್ದಾಜಿದ್ದಿಂದ ನಡೆದಂಥ ಚುನಾವಣೆ ಇತ್ತೀಚಿನ ವರ್ಷಗಳಲ್ಲಿ ನಡೆದಿರಲಿಲ್ಲ. ಆದರೂ ಕೂಡ ಅಲ್ಲಿ ಭಾಳ ಸುಸೂತ್ರವಾಗಿ ಅಧಿಕಾರ ಹಸ್ತಾಂತರ ನಡೀತು, ಇದೆಲ್ಲ ಕೂಡ ನಡೀತಾ ಇದೆ. ಇದು ಹಾಗಾಗಿ ಮೊದಲನೇ ಈ ದೇಶದ ಸಾಧನೆ ಅಂದರೆ ಸಂಸದೀಯ ಪ್ರಜಾಪ್ರಭುತ್ವವನ್ನು ನಾವು ಒಪ್ಪಿಕೊಂಡಿದ್ದಷ್ಟೇ ಅಲ್ಲ, ಆಚರಣೆಗೆ ತರುವಂಥ ಸಂದರ್ಭದಲ್ಲೂ ಕೂಡ ಎಲ್ಲ ರಾಜಕೀಯ ಪಕ್ಷಗಳು ಅತ್ಯಂತ ಜವಾಬ್ದಾರಿ ಇದನ್ನು ನಡೆದುಕೊಂಡಿದ್ದಾವೆ ಅನ್ನೋದು ನಮ್ಮ ಮೊದಲನೆಯದ ಸಾಧನೆ. ಇದರ ಜೊತೆಗೆ ಇನ್ನೂ ಆರ್ಥಿಕವಾದಂಥ ಸಾಮಾಜಿಕವಾದಂಥ ಅನೇಕ ವಿಚಾರಗಳು ಬರ್ತವೆ, ಅದು ಚರ್ಚೆಯಲ್ಲಿ ಮುಂದೆ ಬಹುತೇಕ ಬರುವಂಥ ಸಂದರ್ಭದಲ್ಲಿ ಬರ್ತವೆ. ಅವತ್ತು ಅತ್ಯಂತ ಬಡ ರಾಷ್ಟ್ರಗಳಲ್ಲಿ ಒಂದಾಗಿದ್ದ, ಯಾವುದೇ ಮೂಲಭೂತ ಸೌಕರ್ಯವೂ ಇಲ್ಲದೇ ಇದ್ದಂಥ, ಕನಿಷ್ಠ ಭಾಳ ಆಡು ಭಾಷೆಯಲ್ಲಿ ಮಾತಾಡಬೇಕು ಅಂದರೆ ಒಂದು ಗುಂಡು ಪಿನ್ನನ್ನು ತಯಾರು ಮಾಡುವಂಥ ಒಂದು ಕಾರ್ಖಾನೆಯೂ ಇಲ್ಲದೇ ಇದ್ದಂಥ ದೇಶ ಇವತ್ತು ಪ್ರಪಂಚದ 5ನೇ ಅತ್ಯಂತ ವೇಗವಾಗಿ ಬೆಳೆಯುವಂಥ ಒಂದು ಆರ್ಥಿಕ ಸ್ಥಿತಿಗೆ ಬಂದು ತಲುಪಿರ್ತಕ್ಕಂಥದ್ದು. ಇದು ದಿನ ಬೆಳಗಾಗೋದ್ರೊಳಗೆ ಆಗಿರ್ತಕ್ಕಂಥ ಬೆಳವಣಿಗೆ ಅಲ್ಲ, ಹಂತ ಹಂತವಾಗಿ ಇದಾಗಿರುವಂಥ ಬೆಳವಣಿಗೆ. ಹಾಗಾಗಿ ಪಂಡಿತ್ ಜವಾಹರ್ಲಾಲ್ ನೆಹರೂರವರಿಂದ ಪ್ರಾರಂಭ ಮಾಡಿ ಇವತ್ತಿರುವಂಥ ನರೇಂದ್ರ ಮೋದಿಯವರು ಕೂಡ ಯಾರ್ಯಾರು ಈ ದೇಶದಲ್ಲಿ ಅಧಿಕಾರದ ಜವಾಬ್ದಾರಿಯನ್ನು ನಿರ್ವಹಿಸಿದ್ದಾರೆ, ಪ್ರತಿಯೊಬ್ಬರು ಕೂಡ ಅವರದೇ ಆದಂಥ ಕೊಡುಗೆಯನ್ನು ಕೊಟ್ಟಿದ್ದಾರೆ ಅನ್ನೋದು ನಾವು ಗಮನಿಸಬೇಕಾದಂಥ ಅಂಶ. ಹಾಗಾಗಿ ಇವತ್ತು ಇಷ್ಟೊಂದು ವೇಗವಾಗಿ ಬೆಳೆಯುವಂಥ ಆರ್ಥಿಕತೆ ಜೊತೆ ಜೊತೆಗೆ ಆಹಾರದಲ್ಲಿ ಸ್ವಾವಲಂಬನೆಯನ್ನು ಪಡೆದುಕೊಂಡಿದ್ದೇವೆ. ಅನೇಕ ವಿಚಾರಗಳಲ್ಲಿ ಇವತ್ತು ವಿದ್ಯೆಯ ಕ್ಷೇತ್ರದಲ್ಲೂ ಕೂಡ ಸಾಕಷ್ಟು ಪ್ರಗತಿಯನ್ನು ಸಾಧನೆ ಮಾಡಿದ್ದೇವೆ. ಅನೇಕ ತಂತ್ರಜ್ಞಾನ ವಿಚಾರದಲ್ಲೂ ಕೂಡ ಸಾಧನೆಯನ್ನು ಮಾಡಿದ್ದೇವೆ. ಆದರೆ ಹಾಗಾದರೆ ಭಾಳ ಒಂದು ಅಭಿವೃದ್ಧಿ ಅಥವಾ ಅಭಿವೃದ್ಧಿ ಹೊಂದಿರುವಂಥ ರಾಷ್ಟ್ರವೇ ಭಾರತ ಅಂತೇಳಿ ನೀವ್ಯಾರಾದರೂ ಪ್ರಶ್ನೆ ಕೇಳಿದರೆ ಅದಕ್ಕೆ ಇಲ್ಲ ಅಂತಲೇ ನಾನು ಹೇಳಬೇಕಾಗ್ತದೆ. ಯಾಕಂದರೆ ನಮ್ಮ ಜೊತೆಗೆ ಸ್ವತಂತ್ರಗೊಂಡಂಥ ರಾಷ್ಟ್ರಗಳು, ನಮ್ಮ ನಂತರ ಸ್ವತಂತ್ರಗೊಂಡಂಥ ರಾಷ್ಟ್ರಗಳು ಆರ್ಥಿಕವಾಗಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಮತ್ತು ಅನೇಕ ಕ್ಷೇತ್ರಗಳಲ್ಲಿ ನಮಗಿಂತ ಹೆಚ್ಚಿನ ಸಾಧನೆಯನ್ನು ಮಾಡಿರುವಂಥ ದೇಶಗಳು ಕೂಡ ಇದ್ದಾವೆ. ಹಾಗಾಗಿ ನಿರೀಕ್ಷಿತ ಅಭಿವೃದ್ಧಿ ಆಗದೆ ಹೋಗಿದ್ದರೆ, ನಿರೀಕ್ಷಿತ ಫಲ ನಮ್ಮ ಜನರಿಗೆ ದೊರಕದೆ ಹೋಗಿದ್ದರೆ ಅದಕ್ಕೆ ಇರುವಂಥ ಕಾರಣಗಳೇನು, ಬಂದಂಥ ಅಡೆತಡೆಗಳೇನು, ಮತ್ತು ಇನ್ನು ಮುಂದೆ ನಾವು ಸಾಗಬೇಕಾದಂಥ ದಾರಿ ಏನು ಅನ್ನೋದನ್ನು ನಾವು ಮುಂದೆ ಹೋಗ್ತಾ ಚರ್ಚೆ ಮಾಡ್ಬೋದು ಅಂತ ಹೇಳ್ತಾ ನನ್ನ ಪ್ರಾಸ್ತಾವಿಕವಾದಂಥ ಈ ಒಂದೆರಡು ಮಾತುಗಳನ್ನು ಹೇಳ್ತಾ ಮುಂದೆ ಮಾನ್ಯ
ವಾಮನಾಚಾರ್ಯರ ಸ್ತಿಪಸು. ಮುಂದೆ ಉಳಿದಂಥ ನನ್ನ ಇಬ್ಬರು ಸಹೋದ್ಯೋಗಿಗಳಿದ್ದಾರೆ, ಅವರು ಕೂಡ ಅನುಭವಗಳೇ, ಅವರಿಗೂ ಕೂಡ ಸಾಕಷ್ಟು ಅನುಭವ ಇದೆ. ನನಗೆ ಶಾಸಕಾಂಗದಲ್ಲಿ ಮಾತ್ರ ಅನುಭವ ಇದ್ದರೆ ತಿಪ್ಪೇಸ್ವಾಮಿಯವರಿಗೆ ಕಾರ್ಯಾಂಗ ಶಾಸಕಾಂಗ ಎರಡರಲ್ಲೂ ಕೂಡ ಅನುಭವ ಇದೆ. ವಾಮನಾಚಾರ್ಯರಿಗೆ ಇನ್ನೂ ಹೆಚ್ಚಿನ ಪರಿಣಿತಿ ಇದೆ, ಹಾಗಾಗಿ ಅವರಿಬ್ಬರು ಇನ್ನೂ ಹೆಚ್ಚಿನ ಬೆಳಕು ಚೆಲ್ಲಬಲ್ಲರು ಅಂತಕ್ಕಂಥದ್ದು ನನ್ನ ನಿರೀಕ್ಷೆ. ಈಗ ನನ್ನ ಇಬ್ಬರು ಸಹೋದ್ಯೋಗಿಗಳು ಇನ್ನು ಮುಂದೆ ಅವರ ಅಭಿಪ್ರಾಯ ತಿಳಿಸ್ಬೇಕು ಅಂತ ಅವರಿಗೆ ಅವಕಾಶ ಮಾಡಿಕೊಡ್ತೇನೆ. ನಮಸ್ಕಾರ. 75 ವರ್ಷಗಳಾದವು ಸ್ವಾತಂತ್ರ್ಯ ಸಿಕ್ಕು. ಆ 75ನೇ ವರ್ಷ ಇವತ್ತು ಬರುತ್ತೆ ನಾಳೆ ಬರುತ್ತೆ ಅಂತ ಕಳೆದ ಕೆಲವಾರು ತಿಂಗಳಿಂದ ಕಾಯ್ತಾ ಇದ್ವಿ, ಅದು ನಾಡಿದ್ದು ಬಂದೇ ಬಿಡುತ್ತೆ. ಇದರಲ್ಲಿ ಒಂದು ಹಿನ್ನೋಟ, ಒಂದು ಮುನ್ನೋಟ ಮಾಡಬೇಕಾಗಿದ್ದು, ಒಂದು ಸುಸಂಸ್ಕೃತವಾದ ದೇಶದ ತನ್ನ ನಡವಳಿಕೆಯ ಅತ್ಯಂತ ಮಹತ್ವದ ಅಂಗ ಇದು. ಹೀಗಾಗಿ ಇವತ್ತು ನಾವು ಈ ಚರ್ಚೆಯಲ್ಲಿ ನನಗಿಂತೂ ಹೆಚ್ಚು ಅನುಭವ ಉಳ್ಳವರು, ಹೆಚ್ಚು ವಿಚಾರ ಮಾಡಿದವರು, ಆಡಳಿತವನ್ನು ನಡೆಸಿದವರು ನನ್ನ ಜೊತೆ ಇದ್ದಾರೆ. ಆದರೆ ಅದರ ಜೊತೆ ಒಂದು ಅಡಚಣೆ ಏನು ಅಂದರೆ, ಇಲ್ಲಿ ಎದುರುಗಡೆ ಇರೋರು ಎಲ್ಲರೂ ತಾವು ಮಾಧ್ಯಮದವರು, ನೀವು ಪ್ರಶ್ನೆ ಕೇಳೋರು ಮತ್ತು ನಾವು ಉತ್ತರ ಹೇಳಬೇಕಾದವರು. ಹೀಗಿರುವಾಗ ನಿಮಗೆ ನನಗಿಂತಲೂ ಹೆಚ್ಚಿಗೆ ಪ್ರಶ್ನೆಗಳನ್ನು ಕೇಳಿದಂಥ ಅನುಭವ ಇದೆ. ಇಷ್ಟು ವಿಶಾಲವಾದ ಪ್ರಶ್ನೆಯ ಮತ್ತು ಜ್ಞಾನದ ಸಾಗರ ಇರೋ ನಿಮ್ಮ ಮುಂದೆ ಇವತ್ತಿನ ಸ್ಥಿತಿಗೆ ಬೇಕು ಅಂತ 4 ವಿಷಯಗಳನ್ನು ನಾನು ಮಂಡಿಸ್ತೇನೆ. ನಾನು ರಾಜಕೀಯದ ವಿಷಯಗಳಿಗಿಂತನೂ ಹೆಚ್ಚಾಗಿ 75 ವರ್ಷಗಳಲ್ಲಿ ಭಾರತ ಏನು ಆಶಯವನ್ನು ಇಟ್ಕೊಳ್ತು, ಸ್ವಾತಂತ್ರ್ಯ ಸಂಗ್ರಾಮದ ಸಮಯದಲ್ಲಿ ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕ ಕೂಡಲೇ ದೇಶವನ್ನು ಹೇಗೆ ನಡೆಸಬೇಕು, ಏನೇನು ಆಗಬೇಕು ಅನ್ನೋದ್ರ ಬಗ್ಗೆ ನಿಶ್ಚಿತವಾಗಿಯೂ ಒಂದಿಷ್ಟು ಥಿಂಕಿಂಗ್ ಆಗಿದೆ. ಪೂರಾ ಏನು ಬ್ಲ್ಯಾಂಕ್ ಆಗಿ ನಾವು ನಾಳೆ ಬೆಳಗ್ಗೆ ಹೋಗಿ ಈಗ ಕೆಲವರು ಹೊಸಬರು ಮುಖ್ಯಮಂತ್ರಿ ಆಗ್ತಾರಲ್ಲ, ಏನೂ ಅನುಭವ ಇಲ್ಲದೆ ಬಂದು ಕೂತ್ಕೊಂಡ್ಬಿಟ್ಟು ಆಡಳಿತ ನಡೆಸುವಂಥ ಸ್ಥಿತಿಗೇನೂ ಭಾರತ ಆವಾಗ ಬಂದಿರಲಿಲ್ಲ. ಅದರ ಮೊದಲು ಕೂಡ ಸ್ಥಾನೀಯ ರಾಜ್ಯ ವ್ಯವಸ್ಥೆಗಳು ಮತ್ತು ಆಡಳಿತ ವ್ಯವಸ್ಥೆಗಳು ಸ್ವಲ್ಪ ಮಟ್ಟಿಗೆ ಇದ್ದಿದ್ದರಿಂದ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಹೇಗೆ ಆಡಳಿತವನ್ನು ನಡೆಸಬೇಕು ಅನ್ನೋದು ಕೂಡ ಬ್ರಿಟಿಷರು ಒಂದಿಷ್ಟು ಮಾದರಿಗಳನ್ನು ಇಲ್ಲಿನೂ ಹಾಕಿದ್ರೆ ಆಗಲೇ. ಆದರೆ ನಮ್ಮ ದೇಶ ಸ್ವಾತಂತ್ರ್ಯ ಸಿಕ್ಕ ನಂತರ ಕೆಲವು ವಿಷಯಗಳ ಬಗ್ಗೆ ವಿಶೇಷವಾಗಿ ನಾನು ಇವತ್ತು ಸ್ಟ್ರೆಸ್ ಮಾಡಬೇಕಾಗಿದ್ದು, ಈ ಜಾತಿ ಅನ್ನೋ ಒಂದು ವ್ಯವಸ್ಥೆಯನ್ನು ನಾವು ಹೇಗೆ ಹ್ಯಾಂಡಲ್ ಮಾಡ್ತೇವೆ ಅನ್ನೋದ್ರ ಬಗ್ಗೆ ಇದ್ರ ಹಿಂದೆ ಗಂಭೀರವಾಗಿ ಅಷ್ಟೊಂದು ಚರ್ಚೆ ಆಗಿತ್ತಾ, ಅದ್ರ ಬಗ್ಗೆ ಯೋಚನೆಗಳಾಗಿದ್ವಾ, ಒಂದಿಷ್ಟು ರಿಸರ್ವೇಷನ್ ತೀರಾ ಹಿಂದುಳಿದಂಥ ಗ್ರೂಪ್ಗಳ ಬಗ್ಗೆ ಏನು ಮಾಡಬೇಕು ಅನ್ನೋದನ್ನು ಅಂಬೇಡ್ಕರ್ ಅವರು ಅತ್ಯಂತ ಸ್ಟ್ರಾಂಗ್ ಆಗಿ ಪ್ರತಿಪಾದಿಸಿದ್ದರಿಂದ ಮತ್ತು ಅದರಲ್ಲಿಯ ಕೆಲವು ವಿಷಯಗಳನ್ನು ಗಾಂಧೀಜಿಯವರು ಹೇಳ್ಕೊಂಡು ಬಂದಿದ್ದರಿಂದ ಅದರ ಬಗ್ಗೆ ಕಲ್ಪನೆ ಇತ್ತು. ಆದರೆ ಇಲ್ಲಿರುವಂಥ 100+ ಜಾತಿಗಳು, ಅದರಲ್ಲೂ ಪ್ರಬಲವಾದ ಜಾತಿಗಳು ಒಂದೊಂದು ರಾಜ್ಯದಲ್ಲಿ ಒಂದೊಂದು, ಈಗ ಕರ್ನಾಟಕದಲ್ಲಿ ಒಂದು ಜಾತಿ ಇದೆ, ಮಹಾರಾಷ್ಟ್ರದಲ್ಲಿದೆ, ಹರಿಯಾಣದಲ್ಲಿದೆ, ಆಂಧ್ರದಲ್ಲಿದೆ, ಆ ಪ್ರಬಲವಾದ ಜಾತಿ ವ್ಯವಸ್ಥೆಯಲ್ಲಿ ಪ್ರಜಾಪ್ರಭುತ್ವ ಅನ್ನೋದು ಹೆಂಗೆ ವರ್ಕ್ ಆಗುತ್ತೆ, ಜಾತಿ ಅನ್ನೋದೇ ಎಷ್ಟು ಪ್ರಾಮುಖ್ಯಕ್ಕೆ ಬರುತ್ತೆ ಅನ್ನೋದ್ರ ಬಗ್ಗೆ ಅಷ್ಟೊಂದು ಗಾಢವಾದ ಚಿಂತನೆಗಳು ನಡೆದಿದ್ವೋ ಇಲ್ಲೋ ಅನ್ನೋದ್ರ ಬಗ್ಗೆ ನಾನು ಓದಿದಂತಹ ತಿಳ್ಕೊಂಡಂಥ ವಿಷಯಗಳಲ್ಲಿ ಅಷ್ಟಾಗಿ ಸಿಕ್ಕಿಲ್ಲ. ಹೀಗಾಗಿ ನಾವು ಆರಿಸ್ಕೊಂಡಂಥ ಪ್ರಜಾಪ್ರಭುತ್ವ, ಅವತ್ತು ಪ್ರಜಾಪ್ರಭುತ್ವದ ನಿಜವಾದ ಅರ್ಥದಲ್ಲಿ ಪ್ರತಿಯೊಬ್ಬ ವ್ಯಕ್ತಿಗೂ ಒಂದು ವೋಟ್ ಇದೆ, ಆ ವೋಟಿನ ಒಟ್ಟಾರೆ ಏನು ರಿಸಲ್ಟ್ ಬರುತ್ತೆ ಅದರ ಆಧಾರದ ಮೇಲೆ ಇಲ್ಲಿಯ ಪ್ರಜಾಪ್ರಭುತ್ವ ಮತ್ತು ದೇಶಗಳು ನಡೀತವೆ ಅಂತ ನಾವು ಅಂದ್ಕೊಂಡಿದ್ವಿ. ಬರ್ತಾ ಬರ್ತಾ ನೋಡ್ತಿದ್ದಂಗೆ ವ್ಯಕ್ತಿಗಳು ಪಕ್ಕಕ್ಕೆ ಸರಿದು ಇದೊಂದು ಬಹು ವಿಚಿತ್ರವಾದಂಥ ಪ್ರಜಾಪ್ರಭುತ್ವ ನಮ್ಮ ದೇಶದಲ್ಲಿ ಇವತ್ತು ಜಾರಿ ಆಗ್ತಾ ಇದೆ. ಅದು ಜಾತಿಗಳ ಒಟ್ಟಾರೆ ಮತದ ಶಕ್ತಿಯ ಮೇಲೆ ಇಲ್ಲಿಯ ಪ್ರಜಾಪ್ರಭುತ್ವ ನಡೆಯಕ್ಕೆ ಶುರುವಾಗಿದೆ. ನಾವು ಏನೇ ಚರ್ಚೆ ತಗೊಂಡ್ರು ಇವತ್ತು ಈ ಜಾತಿಯವರು ಇಷ್ಟಿದ್ದಾರೆ, ಈ ಜಾತಿಯವರು ಇಂಥವ್ರು ವೋಟ್ ಹಾಕ್ತಾರೆ, ಈ ಜಾತಿಯವರು ಮುಖ್ಯಮಂತ್ರಿ ಆಗಬೇಕು,
ಇಲ್ಲಿ ಪ್ರಗತಿ ಅವನ ಎಬಿಲಿಟೀಸು ಅವನು ಏನು ಮಾಡಬಲ್ಲ ಅನ್ನೋದಕ್ಕಿಂತ ಹೆಚ್ಚಾಗಿ ಈ ವಿಷಯಗಳು ತುಂಬ ಮುಂಚೂಣಿಯಲ್ಲಿ ಬಂದಿದ್ದರಿಂದ ನಾವು ಆರಿಸ್ಕೊಂಡಂಥ ಸಂಸದೀಯ ಪ್ರಜಾಪ್ರಭುತ್ವದ ವ್ಯವಸ್ಥೆಗಿಂತಲೂ ಭಿನ್ನವಾದದ್ದು ಅಥವಾ ಇವತ್ತಿನ ಈ ಏನು ಪ್ರಶ್ನೆ ಎದ್ದುಕೊತ್ತಿವೆ ಜಾತಿ ಹೆಸರಿನಲ್ಲಿ ದೊಡ್ಡ ಜಾತಿಗಳು ಉಳಿದ ಜಾತಿಗಳ ಮೇಲೆ ದಬ್ಬಾಳಿಕೆ ನಡೆಸುವಂಥ ಸ್ಥಿತಿ ಆದಲ್ಲಿ ಮಂತ್ರಿಮಂಡಲದಲ್ಲಿ ಇಷ್ಟೇ ಸ್ಥಾನ ಬೇಕು ಇಂಥವರೇ ಮುಖ್ಯಮಂತ್ರಿ ಆಗಬೇಕು ಎಬಿಲಿಟಿ ಅನ್ನೋದು ಪಕ್ಕಕ್ಕೆ ಸರಿದು ಇದೇ ಮುಂಚೂಣಿಯಲ್ಲಿ ಬರೋದಕ್ಕೆ ಆಗಿರುವಂಥ ಈ ವಾತಾವರಣವನ್ನು ಮೀರಿ ಪ್ರಜಾಪ್ರಭುತ್ವ ಅಂದರೆ ಪ್ರತಿಯೊಬ್ಬ ವ್ಯಕ್ತಿಯ ಅನಿಸಿಕೆ ಮತ್ತು ಎಲ್ಲರಿಗೂ ಇಲ್ಲಿಯ ಆಡಳಿತದ ಲಾಭಗಳು ಮುಟ್ಟೋ ಹಾಗೆ ಆಗೋದಕ್ಕೆ ಈಗಿರುವಂಥ ಪ್ರಜಾಪ್ರಭುತ್ವದ ವ್ಯವಸ್ಥೆ ಆವಾಗ ಯೋಚನೆ ಮಾಡಿದ್ರು ಸಂಸದೀಯ ಪ್ರಜಾಪ್ರಭುತ್ವ ವ್ಯವಸ್ಥೆ ಭಾಳ ಚೆನ್ನಾಗಿದೆ ಅಂತ ಹೇಳಿಬಿಟ್ರು ಆದರೆ ನಮ್ಮ ಅಜ್ಜ ನೆಟ್ಟಂಥ ಮರಕ್ಕೆ ನಾವು ಉರುಳು ಹಾಕ್ಕೊಳ್ಳೋವಂಥ ಅವಶ್ಯಕತೆ ಏನೂ ಇಲ್ಲ ಇವತ್ತು ಇನ್ನೊಂದು ಸಲ ಯೋಚನೆ ಆಗಬೇಕು ಅಂತ ನನಗೆ ಸಿನ್ಸಿಯರಾಗಿ ಅನ್ನಿಸ್ತಾ ಇದೆ ಈ ಜಾತಿ ಅನ್ನೋವಂಥ ವಿಷಯವನ್ನೇ ಹೆಂಗೆ ಪಕ್ಕಕ್ಕೆ ಸರಿಸ್ಬೋದು ಎಲ್ಲರೂ ನಾವು ಒಂದು ದೇಶದವರು ಈಗ ಹಿರಿಯರು ಆಗಿ ಹೋಗಿದ್ದಾರೆ ಬಸವಣ್ಣವರಾಗಿ ಹೋಗಿದ್ದಾರೆ ಶಂಕರಾಚಾರ್ಯರಾಗಿ ಹೋಗಿದ್ದಾರೆ ಬುದ್ಧ ಆಗಿ ಹೋಗಿದ್ದಾರೆ ಎಲ್ಲರ ವಿಚಾರಗಳು ಇವೆ ತುಂಬ ಏನು ಬಹಳ ಡಿಫ್ರೆನ್ಸ್ ಇರುವಂಥ ವಿಚಾರಗಳಿಲ್ಲ ಆದರೂ ಕೂಡ ನಾವು ಆ ಏನು ವಿಷಯಗಳನ್ನು ತತ್ವಜ್ಞಾನಗಳನ್ನು ಮುಂದಿಟ್ಟರು ಅವ್ರ ಹೆಸರಿನಲ್ಲಿ ಇವತ್ತು ಡಿವೈಡ್ ಹಾಕುತ್ತಿದ್ದೇವೆ ನಾವು ತತ್ವಜ್ಞಾನದ ಬಗ್ಗೆ ಯೋಚನೆ ಮಾಡಲ್ಲ ಅದಕ್ಕೆ ಇವರೆಲ್ಲರನ್ನೂ ಒಟ್ಟಿಗೆ ತಗೊಂಡು ಹೋಗಿ ಭಾರತದ ಎಲ್ಲ ಸಮುದಾಯಗಳನ್ನು ಒಟ್ಟಿಗೆ ತರುವಂಥ ಒಡಿದೇ ಇರುವಂಥ ಓಟ್ನ ಹೆಸರಿನಲ್ಲಿ ರಾಜಕಾರಣದ ಹೆಸರಿನಲ್ಲಿ ಇಂಥ ಒಂದು ಹೊಸ ರಾಜಕೀಯ ವ್ಯವಸ್ಥೆ ಅದಕ್ಕೆ ನಾನೇನು ಪ್ರೆಸಿಡೆನ್ಷಿಯಲ್ ಅಥವಾ ಇನ್ಯಾವುದು ಅಂತ ಹೆಸರು ಕೊಡೋಕ್ಕೆ ಹೋಗಲ್ಲ ಈಗಲೇ ಬಟ್ ಇದ್ರ ಬಗ್ಗೆ ಒಂದು ಗಂಭೀರವಾದ ಯೋಚನೆ ಈ ದೇಶದಲ್ಲಿ ಆಗದೇ ಇದ್ದರೆ ಮೆರಿಟ್ ಅನ್ನೋದೇನಿದೆ ಮೆರಿಟೋಕ್ರಸಿ ತುಂಬ ಡೌನ್ ಆಗಿ ಜಾತಿ ಹೆಸರಿನಲ್ಲೇ ಜನಗಳು ಬಂದು ಕೂತ್ಕೊಳ್ಳೋ ಹಂಗಾದರೆ ದೇಶದ ಪ್ರಗತಿ ಮುಂದಿನ 25 ವರ್ಷದಲ್ಲಿ ನಾವು ಸಾಧಿಸಬೇಕಾಗಿದ್ದು ಮೊನ್ನೆ ಬಿ ಎಲ್ ಶಂಕರ್ ಅವರು ಏನು ನೋಟ್ ಮಾಡಿದರು ಎಷ್ಟು ಪ್ರಗತಿಯನ್ನು ನಾವು ಮುಟ್ಟಬೇಕಾಗಿತ್ತು ಅದಕ್ಕೆ ಮುಟ್ಟಕ್ಕೆ ಸಾಧ್ಯ ಆಗಿಲ್ಲ ಅನ್ನೋದಕ್ಕೆ ಇದೂ ಒಂದು ಕಾರಣ ಇರಬಹುದಾ ಅಂತ ಇದೇ ಕಾರಣ ನಾನು ಏನು ಒಪ್ಕೊಳ್ಳಲ್ಲ ಇದೂ ಒಂದು ಅಂದರೆ ವ್ಯಕ್ತಿಗಳ ಮನಸ್ಸಿನಲ್ಲಿರುವಂಥ ಅರಳಲಿಕ್ಕೆ ಬೇಕಾಗುವಂಥ ಶಕ್ತಿ ಏನಿದೆ ಅದರ ಸದುಪಯೋಗ ಆಗುವಂಥ ಮುಂದಿನ ದಿನಗಳು ನಮ್ಮ ಪ್ರಜಾಪ್ರಭುತ್ವಕ್ಕೆ ಅವಶ್ಯ ಇದೆ ಅಂತ ನನಗೆ ಮೇಲಿನ ಮೇಲೆ ಅನ್ನಿಸ್ತಾ ಇರುತ್ತೆ ಇನ್ನೊಂದು ಸ್ವಾತಂತ್ರ್ಯ ಸಿಕ್ಕ ಕೂಡಲೇ ನಮ್ಮ ದೇಶದಲ್ಲಿ ಅವತ್ತಿನ ಆಡಳಿತಕ್ಕೆ ಯಾವ್ದು ಸರಿ ಅನ್ನಿಸ್ತೋದು ಅದನ್ನು ಇವತ್ತು ಟೀಕೆ ಮಾಡೋದು ಭಾಳ ಈಸಿ ಇದೆ ಬಟ್ ಅವತ್ತು ಅವ್ರಿಗೆ ಯಾವ್ದು ಸರಿ ಅನ್ನಿಸ್ತು ಸಮಾಜವಾದ ಜಾತ್ಯತೀತತೆ ಈ ಥರದ ಕೆಲವು ವಿಚಾರಗಳನ್ನು ಅವತ್ತು ಸಮಾಜದ ಮುಂದೆ ಇಡಲಾಯಿತು ಬಹಳಷ್ಟು ಜನರಿಗೆ ಇದು ಅರ್ಥನೇ ಆಗಲಿಲ್ಲ ಜಾತ್ಯತೀತತೆ ಅನ್ನೋದು ನಮ್ಮ ದೇಶದಲ್ಲಿ ವರ್ಕೇ ಆಗಲಿಲ್ಲ ನಾನು ಈಗಾಗಲೇ ಇದ್ರ ಹಿಂದೆ ಹೇಳಿದಂಗೆ ಜಾತೀಯತೆ ಅನ್ನೋದು ಬರ್ತಾ ಹೆಚ್ಚಾಗ್ತಾ ಹೋಯ್ತೇ ವಿನಃ ಜಾತ್ಯತೀತ ಸಮುದಾಯ ದೇಶ ಅನ್ನೋದನ್ನು ನಾವು ಕಟ್ಟಲಿಕ್ಕೆ ಆಗಲಿಲ್ಲ ಅದು ಅಲ್ಲಿಗೆ ನಿಂತು ಇನ್ನೊಂದು ಸಮಾಜವಾದ ಅನ್ನೋದು ಸಮಾಜವಾದದಲ್ಲಿ ಎಲ್ಲರಿಗೂ ಈಕ್ವಾಲಿಟಿ ಬರಬೇಕು ಅನ್ನೋದು ಘೋಷಣೆಯಾಗಿ ಉಳಿತೇ ವಿನಃ ಮುಂದಿನ ದಿನಗಳಲ್ಲಿ ಮುಂದೆ ಬಂದಂಥ ಸರ್ಕಾರಗಳು ಈಗಂತೂ ಆ ಸಮಾಜವಾದ ಅನ್ನೋ ವಿಷಯವನ್ನು ಬಿಟ್ಟೇ ಬಿಟ್ಟಿವೆ ಇವತ್ತು ಇಂಡಸ್ಟ್ರಿ ಎಲ್ಲರಿಗೂ ಹಣ ಸಿಗಬೇಕು ಡೆವಲಪ್ಮೆಂಟ್ ಲಾಭ ಎಲ್ಲರಿಗೂ ಆಗಬೇಕು ಪ್ರತಿಯೊಬ್ಬರು ಎಂಟರ್ಪ್ರಿನರ್ ಆಗಬೇಕು ಮ್ಯಾಲ್ ಬರಬೇಕು ಮತ್ತು ಅತ್ಯಂತ ಮುಂದುವರೆದಂಥ ದೇಶಗಳು ಅವು ಯಾವ ಸಮಾಜವಾದಿ ದೇಶಗಳಲ್ಲ ಸ್ವಾತಂತ್ರ್ಯ ಸಿಕ್ಕಾಗ ನಾವು ರಷ್ಯಾ ಥರ ಆಗಬೇಕು ಅಂತ ಯೋಚನೆ ಮಾಡಿದ್ವಿ ಆದರೆ ಇವತ್ತು ಯಾರಾದರೂ ರಷ್ಯಾ ಥರ ಆಗಬೇಕು ಅಂತ ವಿಚಾರ ಮಾಡ್ತೇವ ನಾವು ಯಾರು ಮಾಡ್ತೀವಿ ಎಲ್ಲರೂ ಯೋಚನೆ ಮಾಡ್ತಿರೋದು ನಾವು ಇಂಡಸ್ಟ್ರಿಯಲ್ಲಿ ಮುಂದೆ ಹೋಗಬೇಕು ಅಗ್ರಿಕಲ್ಚರಲ್ಲಿ ಸಾಧಿಸಬೇಕು ಶಿಕ್ಷಣದಲ್ಲಿ ಸಾಧಿಸಿ ನಮ್ಮ ಶಿಕ್ಷಣವನ್ನು ಪಡೆದಂಥ ಏನು ಇಲ್ಲಿಯ ಗ್ರ್ಯಾಜುಯೇಟ್ಸ್ ಇದ್ದಾರೆ ಜಗತ್ತಿನಾದ್ಯಂತ ಹೋಗಬೇಕು ಎಲ್ಲ ದೇಶದಲ್ಲಿ ಇವರು ಇರಬೇಕು ಅನ್ನೋವಂಥ ಒಂದು ಮಟ್ಟಕ್ಕೆ ಮುಟ್ಟಿದ್ದೇವೆ ಅಷ್ಟೇ ಅಲ್ಲ ನಾವು ಪ್ರೊಡ್ಯೂಸ್ ಮಾಡಿದಂಥ ವಸ್ತು ಈಗ ಹೇಗೆ ಚೈನಾಕ್ಕಾಗಿದೆ ಆ ಥರ ನಾವು ಪ್ರೊಡ್ಯೂಸ್ ಮಾಡಿದಂಥ ವಸ್ತುಗಳು ಜಗತ್ತಿನ ಎಲ್ಲ ದೇಶಗಳಲ್ಲಿ ಮಾರಾಟ ಆಗುವಂಥ ಒಂದು ಸ್ಥಿತಿಗೆ ಬರಬೇಕು ಅನ್ನೋವಂಥ ಮಾನಸಿಕತೆಯಲ್ಲಿ ನಾವು ಬಂದಿದ್ದೇವೆ ಇವತ್ತು ನಾವಿವತ್ತು ಸಮಾಜವಾದದ ಹಿಂದೆ ಯಾರೂ ಹೋಗ್ತಾ ಇಲ್ಲ ಅತ್ಯಂತ ಕಟ್ಟರ್ ಸಮಾಜವಾದಿಗಳು ಹೋಗ್ತಾ ಇಲ್ಲ ಇದು ಇನ್ನೊಂದು ಇನ್ನೂ ಒಂದಿಷ್ಟಿದೆ ನಮ್ಮ ದೇಶದಲ್ಲಿ ಏನು ಅಂದರೆ ಹಳೆಯದೆಲ್ಲ ಒಳ್ಳೆಯದು ನಮ್ಮದೆಲ್ಲವನ್ನು ಪಾಲಿಸಬೇಕಾದದ್ದು ನಮ್ಮದು ನಡ್ಕೊಂಡು ಬಂದಿದೆಯಪ್ಪ
ನಮಗೊಂದು ಜೋಕ್ ಇತ್ತು ಏನು ಅಂದ್ರೆ ಒಂದ್ಸಲ ನಮಾಜ್ ನಡೀತಾ ಇತ್ತು ಅಲ್ಲಿ ಮುಂದಿದ್ದಂತ ನಮಾಜ್ ಹೇಳ್ಕೊಡೋಂಥವ್ರು ಕೈ ಸ್ವಲ್ಪ ಅವ್ರಿಗೆ ಊನಿತ್ತು ಇದಕ್ಕಿದ್ದವರು ಅವರು ಮುಂದೆ ಅವನು ಕುಂಡಿಗೆ ಒಂಚೂರು ಹಿಂಗೆ ತಾಕ್ಸಿದ್ರು ಅವನು ಅವನ ಮುಂದೆ ಹಿಂಗೆ ಕುಂಡಿಗೆ ತಾಕ್ಸಿದ್ರು ಅವನು ಅವನ ಮುಂದೆ ಅವ್ನು ಕಡೆಗೆ ಹೋಗಿ ಆ ದರ್ಗಾದ ನಿಂತ ಚೀಫ್ ಮುಲ್ಲಾಗೇನೆ ಒಬ್ಬನ ಹೊಡೆದ್ನಂತ ಅವನು ಕೇಳಿದ್ನಂತಾರೆ ಏಕೆ ಅಂತ ಅವನು ಹೇಳಿದಂತೆ ಪಿಚ್ಚಶಾಯ ಅಂತ ಅಂದರೆ ಹಿಂದಿನಿಂದ ಬಂದಿದ್ದನ್ನೆಲ್ಲ ನಾವು ಮಾಡ್ಕೊತ ಹೋಗೋವಂಥ ಆ ಮಾನಸಿಕತೆಯಲ್ಲಿ ನಾವು ಇರದೆ ಹೊಸದು ಮತ್ತು ಯೋಗ್ಯವಾದದ್ದು ಯಾವುದು ಅನ್ನೋದನ್ನು ಆರಿಸ್ಕೊಂಡು ಇನ್ನೂ ಹೆಚ್ಚು ಹೊಸದಾದಂಥ ಸಮುದಾಯವನ್ನು ಕಟ್ಟುವಂಥ ಪ್ರಕ್ರಿಯೆಗೆ ನಮ್ಮ ದೇಶದಲ್ಲಿ ಇವತ್ತು ಕಂಡಕ್ಟಿವ್ ವಾತಾವರಣ ಇದೆ ಶಿಕ್ಷಣ ಬಂದಿದೆ ಜಗತ್ತನ್ನು ನೋಡೇವೆ ಆರ್ಥಿಕವಾಗಿ ನಾವು ಸ್ವತಂತ್ರರಾಗಿದ್ದೇವೆ ಮನೆಯಲ್ಲಿ ಎರಡೇ ಮಕ್ಕಳು ಇರೋದರಿಂದ ಅವರು ತಮ್ಮಷ್ಟಕ್ಕೆ ತಾವು ವಿಚಾರ ಮಾಡುವಂಥ ಪ್ರವೃತ್ತಿಗೆ ಬಂದಿದ್ದಾರೆ ಇಂಥ ಒಂದು ವಾತಾವರಣದಲ್ಲಿ ಹಿಂದಿನಿಂದ ನಡ್ಕೊಂಡು ಬಂದಿದ್ದೇ ಬಹಳ ಸರಿ ಇದೆ ಈಗ ನಾನು ನೋಡ್ತಾ ಇದ್ದೇನೆ ವಿಶೇಷವಾಗಿ ಆಯುರ್ವೇದದ ಒಂದು ವಿಷಯ ಇಟ್ಕೊಂಡು ಆಯುರ್ವೇದ ಮೊದಲಿಂದ ಬಂದಿದೆ ತುಂಬ ಚೆನ್ನಾಗಿದೆ ಆದರೆ ಮಜಾ ಹೇಳ್ತೇನೆ ಕಳೆದ ನೂರಿನ್ನೂರು ಅಥವಾ ಇನ್ನೂ ಜಾಸ್ತಿ 500 ವರ್ಷಗಳಲ್ಲಿ ಆಯುರ್ವೇದದಲ್ಲಿ ರಿಸರ್ಚ್ ಅನ್ನೋದೇ ಆಗಲಿಲ್ಲ ಇದ್ದಿರ್ಬೋದು ಹಳೆಯದು ಬಟ್ ಇವತ್ತಿಗೇನು ಅಂತ ಹೀಗಾಗಿ ನಮ್ಮ ಯಾವುದೇ ಇವತ್ತಿಗೆ ಬೇಕಾಗುವಂಥ ವಿಷಯಗಳಲ್ಲಿ ಜನರ ಅನಿಸಿಕೆ ಅವಶ್ಯಕತೆ ಅದಕ್ಕೆ ಬೇಕಾಗುವಂಥ ರಿಸರ್ಚ್ ಇವು ಆಗಿ ಈ ವಿಷಯಗಳನ್ನು ನೋಡಿ ನಗಪಾಟ್ಲಾಗುವಂಥ ಸ್ಥಿತಿಗೆ ಬರೆದಂಗೆ ನಾವು ಹಳೆಯವನ್ನು ಬದಲು ಮಾಡ್ಕೋಬೇಕು ಈಗ ಯಾರೋ ನಮ್ಮ ಅಜ್ಜ ಮುತ್ತಜ್ಜನ ಕಾಲದಲ್ಲಿ ಜುಟ್ಟು ಬಿಡ್ತಿದ್ರು ನಾಮ ಅಥವಾ ಇಬ್ಬತ್ತಿ ಹಚ್ತಿದ್ರು ಅಂತೇಳಿ ಇವತ್ತು ಯಾರೂ ಏನು ಅದಕ್ಕೆ ಬಹಳ ಮಾತು ಕೊಡಲ್ಲ ಹಿಂದಿನ ನಡ್ಕೊಂಡು ಬಂದಿದೆ ಅಂತ ಅದನ್ನು ಪಾಲಿಸಲೇಬೇಕು ಅನ್ನೋಂಥದ್ದಲ್ಲ ಆದರೆ ಎಲ್ಲವನ್ನೂ ಬಿಟ್ಕೊಡ್ಬೇಕಾ ಯಾವುದನ್ನು ಉಳಿಸ್ಕೋಬೇಕು ಅನ್ನೋದ್ರ ಬಗ್ಗೆ ಸಮಾಜದಲ್ಲಿ ಇನ್ನೂ ಒಂದ್ಸಲ ಯೋಚನೆ ಆಗಬೇಕಾಗಿದ್ದು ಭಾಳ ಅವಶ್ಯಕ ಇನ್ನು ಸ್ವಾತಂತ್ರ್ಯ ಸಿಕ್ಕ ಕೂಡಲೇ ನಮ್ಮ ಮುಂದಿದ್ದಂಥ ಮಾಡೆಲ್ ರಷ್ಯಾದಂಥ ದೇಶಗಳಿದ್ದರಿಂದ ನಾವು ಡೆವಲಪ್ಮೆಂಟ್ನಲ್ಲಿ ಕೂಡ ಡೆವಲಪ್ಮೆಂಟ್ ಅಂದರೆ ದೊಡ್ಡದು ದೊಡ್ಡ ದೊಡ್ಡ ಡ್ಯಾಮ್ ಕಟ್ಟಬೇಕು ಭಾರಿ ದೊಡ್ಡ ಇಂಡಸ್ಟ್ರಿಗಳನ್ನು ಮಾಡಬೇಕು ಹಾಗೆಯೇ ಇಂಗ್ಲೀಷ್ ಶಾಲೆಗಳನ್ನು ಹೆಚ್ಚು ಮಾಡಬೇಕು ಅನ್ನೋವಂಥ ಪದ್ಧತಿಯನ್ನು ಶುರು ಮಾಡಿದ್ದೀವಿ ಮುಂದೆ ಕಾಲಾಂತರಗಳಲ್ಲಿ ಭಾಷಾವಾರ ಪ್ರಾಂತ ರಚನೆ ಆದಮೇಲೆ ಸ್ಥಳೀಯ ಭಾಷೆಗಳಿಗೆ ಹೆಚ್ಚು ಮಹತ್ವ ಬರೋಕ್ಕೆ ಶುರು ಆದಮೇಲೆ ಇನ್ನೊಂದು ಅತಿರೇಕಕ್ಕೆ ಹೋದ್ವಿ ಅದು ತಮಿಳ್ ಅತಿರೇಕ ಇರ್ಬೋದು ಅಥವಾ ಕರ್ನಾಟಕದಂತಲ್ಲಿ ಕೂಡ ಕೆಲವರು ಬೇರೆ ಬೇರೆ ಸೇನೆಗಳನ್ನು ಸೈನ್ಯಗಳನ್ನು ಕಟ್ಕೊಂಡು ಭಾಷೆಯನ್ನೇ ಒಂದು ಒಂದು ಆಯುಧವನ್ನಾಗಿ ಉಪಯೋಗಿಸ್ಕೊಂಡು ದಬ್ಬಾಳಿಕೆಯನ್ನು ನಡೆಸುವಂಥ ಇನ್ನೊಂದು ಅತಿರೇಕಕ್ಕೆ ಕೂಡ ನಾವು ಹೋದ್ವಿ ಹೀಗಾಗಿ ಇವತ್ತು ಇಂಗ್ಲೀಷಿನ ಸ್ಥಾನ ಏನು ಇತ್ತೀಚೆಗೆ ಶಿಕ್ಷಣದ ಇದರಲ್ಲಿ ಬದಲಾವಣೆ ಮಾಡಿದಾಗ ಹೇಳಿದ್ದಾರೆ ಸ್ಥಾನೀಯ ಅಂದರೆ ಇಂಗ್ಲೀಷೇ ಬಿಟ್ಟು ಗ್ರ್ಯಾಜುಯೇಷನ್ ತಗೋಬೋದು ಇನ್ಕ್ಲೂಡಿಂಗ್ ಇಂಜಿನಿಯರಿಂಗ್ ಇತ್ತೀಚೆಗೆ ಅದನ್ನು ತಂದಿದ್ದಾರೆ ಅದರ ಅರ್ಥ ಏನು ಅಂದರೆ ಬುದ್ಧಿಮತ್ತೆ ಬೆಳೆಯೋದಕ್ಕೆ ಇಂಗ್ಲೀಷ್ನ ಅವಶ್ಯಕತೆ ಇಲ್ಲ ಇವತ್ತು ಚೈನಾದಲ್ಲಿ ಇಂಗ್ಲೀಷ್ ಇಲ್ಲ ಆದರೂ ಚೈನಾ ಈಸ್ ಆಲ್ಮೋಸ್ಟ್ ನಂಬರ್ ಒನ್ ಇನ್ ಬಿಸ್ನೆಸ್ ಮಾಂಡರಿನ್ ಅನ್ನೋಂಥ ಅವ್ರ ಭಾಷೆ ಅವರು ಎಲ್ಲಿವರೆಗೆ ಹೇಳ್ತಾ ಇದ್ದಾರೆ ಅಂದರೆ ಮುಂದಿನ ಜಗತ್ತಿನ ಭಾಷೆ ಚೈನೀಸ್ ಭಾಷೆ ಆಗುತ್ತೆ ಅಂದರೆ ನಮ್ಮ ಟೆಕ್ನಾಲಜಿ ಮತ್ತು ನಮ್ಮ ಬುದ್ಧಿಮತ್ತೆ ಬೆಳೆಯೋ ಅವಶ್ಯಕತೆ ಇದೆಯೇ ವಿನ ಇಂಗ್ಲೀಷನ್ನು ಎಷ್ಟು ನಂಬಬೇಕು ಅನ್ನೋದ್ರ ಬಗ್ಗೆ ಕೂಡ ಈ ಸಮಯದಲ್ಲಿ ಇನ್ನೊಂದು ಸಲ ಚರ್ಚೆ ಆಗಬೇಕು ನಾವೆಲ್ಲರೂ ಯೋಚಿಸ್ಬೇಕು ಸ್ಥಳೀಯ ಭಾಷೆಗಳಲ್ಲಿ ಸಹಜ ಶಿಕ್ಷಣ ಸಹಜ ಬುದ್ಧಿಮತ್ತೆಯ ಬೆಳವಣಿಗೆ ಸಹಜ ಸಂಸ್ಕಾರಗಳು ಕಲೆ ಸಾಹಿತ್ಯ ಮುಂತಾದವು ಇವುಗಳ ವಿಸಾವೇಸ್ ಇಂಗ್ಲೀಷು ಅದನ್ನು ಫೋರ್ಸ್ಫುಲಿ ಕಲಿಬೇಕು ಅದರಲ್ಲಿ ಹೃದಯವನ್ನು ಬಿಚ್ಚಿ ಹೇಳುವಂಥ ಒಂದು ಶಕ್ತಿ ಇದೆಯಾ ನಮಗೆ ಇಂಗ್ಲೀಷ್ ಭಾಷೆ ಕೆಟ್ಟದನ್ನು ನಾನು ಹೇಳಲ್ಲ ಇಂಗ್ಲೀಷ್ ಒಳ್ಳೆಯದೇ ಇದೆ ಆದರೆ ಅದನ್ನು ಹೇಳುವಂಥ ಶಕ್ತಿ 75 ವರ್ಷಗಳ ಅಥವಾ ಅದರ ಹಿಂದೆ 250 ವರ್ಷಗಳ ಬ್ರಿಟಿಷ್ ರಾಜ್ಯದ ನಂತರನೂ ಇಂಗ್ಲೀಷ್ ಇನ್ನೂ ನಮ್ಮ ಹೃದಯದ ಬುದ್ಧಿಮತ್ತೆಯ ಬುದ್ಧಿ ಬೆಳವಣಿಗೆಯ ಭಾಷೆ ಆಗಿಲ್ಲ ಅನ್ನೋದನ್ನು ಹಿಂತಿರುಗಿ ನೋಡಿ ಇನ್ನೊಂದು ನಿರ್ಣಯ ತಗೊಳ್ಳುವಂಥ ಪಾಯಿಂಟ್ಗೆ 75 ವರ್ಷದ ನಂತರ ನಾವು ಬಂದು ನಿಂತಿದ್ದೇವೆ ಇವತ್ತು ವಿ ಹ್ಯಾವ್ ಕ್ರಾಸ್ 75% ಇನ್ನೊಂದು ಭಾರತದ ತೀವ್ರವಾದಂಥ ವಿಷಯ ನಾವು ಸ್ವಾತಂತ್ರ್ಯ ಸಿಕ್ಕಾಗ ಇದ್ರ ಬಗ್ಗೆ ಯೋಚಿಸಲಿಲ್ಲ ಈಗ ಯೋಚಿಸೋ ಅವಶ್ಯಕತೆ ಇದೆ ಅದು ಜನಸಂಖ್ಯಾ ಸ್ಫೋಟ ಮೊನ್ನೆ ಕೊರೋನಾ ಬಂದಾಗ ನಾನು ಯೋಚಿಸ್ತಾ ಇದ್ದೆ ಶಹರಗಳಲ್ಲಿ ಮಿನಿಮಮ್ 3 ಮೀಟರ್ ಅಂದರೆ 9-10 ಅಡಿ ಅಷ್ಟಾದರೂ 6 ಅಂತ ಬರ್ಕೊಂಡ್ರೆ ಅದನ್ನು
ಆದರೆ ಮೆಡಿಕಲ್ ಟರ್ಮ್ಸಲ್ಲಿ ಹೇಳಿದ್ದು 9-10 ಅಡಿ ಅಷ್ಟಾದರೂ ಒಬ್ಬರ ಮಧ್ಯೆ ಒಬ್ಬರು ಡಿಸ್ಟೆನ್ಸ್ ಇಡಬೇಕು ಅಂತ. ಅಷ್ಟು ಡಿಸ್ಟೆನ್ಸನ್ನು ಭಾರತದಲ್ಲಿ ಇಡೋಕ್ಕೆ ಸಾಧ್ಯ ಆದರೂ ಇದೆಯಾ? ಎಲ್ಲರನ್ನೂ ಇಡೀ ದೇಶದ ಪ್ರಜೆಗಳನ್ನೇ 9-10 ಅಡಿಯಲ್ಲಿ ನಿಲ್ಲಿಸಿದರೆ ದೇಶನೇ ಸಾಕಾಗಲ್ಲ. ಅಂದರೆ ನಾನು ಸ್ವಲ್ಪ ಅತಿಶಯೋಕ್ತಿ ಮಾಡಿ ಹೇಳ್ತಾ ಇದ್ದೇನೆ. ಅಂದರೆ ಇಷ್ಟು ಜನಸಂಖ್ಯಾ ಇರುವಂಥ ಈ ದೇಶವನ್ನು ನಾವು ಜನಸಂಖ್ಯೆ ಅನ್ನೋದು ಒಂದು ಸೀರಿಯಸ್ ವಿಷಯ ಅಂತ ತಗೊಂಡಿಲ್ಲ. ಕೆಲವು ಸಲ ಅದನ್ನು ನಾವೇನು ಹೇಳ್ತೇವೆ, ಈ ನಮ್ಮಷ್ಟೇ ಜನಸಂಖ್ಯೆ ಇದು ಚೈನಾ ಮುಂದೆ ಬಂದಿಲ್ವಾ? ಜನಸಂಖ್ಯೆ ಅನ್ನೋದು ಕೂಡ ನಮ್ಮದೊಂದು ಅಸೆಟ್ಟು. ಆದರೆ ಅತ್ಯಂತ ಕಡಿಮೆ ಜನಸಂಖ್ಯೆ ಇರುವಂಥ ದೇಶಗಳು ಫಿನ್ಲ್ಯಾಂಡ್, ನೆದರ್ಲ್ಯಾಂಡ್ ಅಥವಾ ಇಲ್ಲೇ ಸಿಂಗಾಪುರ್, ಇಂಥ ದೇಶಗಳು ಕೂಡ ಅತ್ಯಂತ ಹೆಚ್ಚು ವ್ಯವಸ್ಥಿತವಾಗಿ ಇಂಡಸ್ಟ್ರಿಯಲ್ಲಿ ಮತ್ತು ಜೀವನದ ಒಟ್ಟು ವ್ಯವಸ್ಥೆಯಲ್ಲಿ ನಮಗಿಂತೂ ಮಚ್ ಬೆಟರ್, ಮಚ್ ಫಾರ್ ಮುಂದೆ ಹೋಗಿದಾರೋ ಇಲ್ಲೋ. ಹೀಗಾಗಿ ಜನಸಂಖ್ಯೆ ಬಗ್ಗೆ ನಂಗೆ ನೆನಪಿದೆ, ಇವಾಗಲೂ ಸಂಜಯ್ ಗಾಂಧಿ ಅವರು ಎಮರ್ಜೆನ್ಸಿ ಟೈಮಲ್ಲಿ ನಾವು ಎಮರ್ಜೆನ್ಸಿ ವಿರುದ್ಧ ಹೋರಾಡಿದ್ದೇವೆ. ನಾನು ಶಂಕರ್ ಅವರು ಅವಾಗೆಲ್ಲ JP ಮೂಮೆಂಟ್, ಅದರ ನಂತರ ಬಂದಂಥ ಎಮರ್ಜೆನ್ಸಿ ವಿರುದ್ಧ ಹೋರಾಟದಲ್ಲಿ ನಾವಿದ್ದರೂ ಕೂಡ ಕೆಲವೊಂದನ್ನು ಮೆಚ್ಚಬೇಕಾದದ್ದಿದೆ. ಸಂಜಯ್ ಗಾಂಧಿಯವರು ಆವಾಗ ದಿಲ್ಲಿಯಲ್ಲಿ ಜನರಿಗೆ ಹಿಡ್ಕೊಂಡು ಬಂದು ಕಂಪಲ್ಸರಿ ಫ್ಯಾಮಿಲಿ ಪ್ಲಾನಿಂಗ್ ಮಾಡ್ತಿದ್ದದ್ದು ಸುದ್ದಿಗಳು, ಇವತ್ತು ಇಷ್ಟಾಯಿತು, ಇವತ್ತು 700 ಆಯಿತು, ಇವತ್ತು 900 ಆಯಿತು ಅಂತ ಕೇಳ್ತಾ ಇದ್ವಿ ಪ್ರತಿನಿತ್ಯ. ಆವಾಗಲೇ ಆ ರೀತಿಯಿಂದಾದರೂ ಸಂಜಯ್ ಗಾಂಧಿ ಒಬ್ಬ ದೃಷ್ಟಾರರು ಅಂತ ನನಗೆ ಈಗ ಅನಿಸುತ್ತೆ ಹಿಂತಿರುಗಿ ನೋಡಿದರೆ. ಅಂದರೆ ನಾವು 75-76 ಏನಾದರೂ ಯೋಚನೆ ಮಾಡಿದರೆ, BL ಶಂಕರ್ ಅವರು ಶುರು ಮಾಡಿದಾಗ ಹೇಳಿದರು, ದೇಶ ಸ್ವಾತಂತ್ರ್ಯ ಆದಾಗ ನಮ್ಮ ದೇಶದ ಒಟ್ಟು ಪಾಪ್ಯುಲೇಷನ್ 36-38 crore ಇತ್ತು ಬರೀ, ಇವತ್ತು ನಾವು 138 crore ಆಗಿದ್ದೇವೆ. ಆ ಒಂದು 100 crore ಹೆಚ್ಚಿನ ಜನರದು ನಾವು ನಿರ್ವಹಣೆ ಹೆಂಗೆ ಮಾಡ್ತೇವೆ, ಅವ್ರಿಗೆ ಆಹಾರದ ವ್ಯವಸ್ಥೆ ಹೇಗೆ ಮಾಡ್ತೇವೆ, ಆದರೂ ಮಾಡಿದ್ದೇವೆ. ಆದರೆ ಈ ಸಂಖ್ಯೆ ಏನಾದರೂ ನಾವು ಕಂಟ್ರೋಲ್ ಮಾಡಲಿಕ್ಕೆ ಆವಾಗಲೇ ಸಾಧ್ಯ ಆಗಿದ್ದರೆ ಇಷ್ಟೊತ್ತಿಗೆ ಆಗಲೇ ಭಾರತ ಅತ್ಯಂತ ಡೆವಲಪ್ಡ್ ಮತ್ತು ಶ್ರೀಮಂತ ದೇಶ ಆಗಿಬಿಟ್ಟಿರೋದು. ಒಂದು ಸ್ಮಾಲ್ ಮಿಸ್ಟೇಕ್, ಸಂಜಯ್ ಗಾಂಧಿ ಹಾಗೆ ಮಾಡಿದರು ಅಂತ ಎಲ್ಲರೂ ವಿರೋಧ ಮಾಡಿ ಒಟ್ಟು ಫ್ಯಾಮಿಲಿ ಪ್ಲಾನಿಂಗ್ ಅನ್ನೋದನ್ನು ಮೂಲದಿಂದ ಕಿತ್ತು ಹಾಕಿ ಮುಂದಿನ 10-20 ಯಾರೂ ಫ್ಯಾಮಿಲಿ ಪ್ಲಾನಿಂಗ್ ವಿಷಯವನ್ನು ತಗೊಳ್ಳೇ ಇಲ್ಲ. ಆಮೇಲೆ ಡೆವಲಪ್ಮೆಂಟ್ ಬಂದು ಸಣ್ಣ ಕುಟುಂಬಗಳ ಮಾದರಿಗಳು ಎಲ್ಲ ಕಡೆಗೂ ಆಗಿ ಮನೆಯಲ್ಲಿ ಮಕ್ಕಳನ್ನು ನೋಡ್ಕೊಳ್ಳದೇ ಇರುವಂಥ ಸ್ಥಿತಿ ಬಂದು 1 or 2 ಮಕ್ಕಳು ಸಾಕಪ್ಪ, ಇದಕ್ಕಿಂತ ಹೆಚ್ಚಿಗೆ ಮಾಡೋಕ್ಕೆ ಸಾಧ್ಯ ಇಲ್ಲ ಅಂತಾದಾಗ ಈಗ 136 crore ಆದ ನಂತರ ನಮ್ಮದು ಪಾಪ್ಯುಲೇಷನ್ ಸ್ಟೆಬಿಲೈಸ್ ಆಗ್ತಾ ಇದೆ ಈಗ ಇನ್ನು. ಆದರೆ ಇದು ಪೂರ ಸ್ಟೆಬಿಲೈಸ್ ಆಗೋದಕ್ಕೆ 175-180 crore ಮುಟ್ಟಬೇಕು. ಅಷ್ಟೊತ್ತಿಗೆ ಈ ದೇಶದಲ್ಲಿ ಅಂದರೆ ತುಂಬ ಜನ ಇತ್ತು ಅಂದರೆ ನೀವೆಲ್ಲೇ ಹೋಗಿ ನೋಡಿ, ನಾನು ಇತ್ತೀಚೆಗೆ ಜೋಗ ಹೋಗಿದ್ದೆ, ನಾನು ಚಿಕ್ಕವನಿದ್ದಾಗ ಹೋಗಿದ್ದೆ. ಚಿಕ್ಕವನಿದ್ದಾಗ ಹೋದಾಗ ಜೋಗದ ಸಿರಿಯನ್ನು ನಾನು ಅನುಭವಿಸಿದಷ್ಟು ಮಜಾ ನಂಗೆ ಮೊನ್ನೆ ಬರಲಿಲ್ಲ. ಏನು ಜನ, ಎಲ್ಲಿ ಹೋದರೂ ಜನ, ಒಂದು ಟೀ ಕುಡಿಬೇಕು ಅಂದರು ಸುತ್ತಲೂ 20-30 ಜನ. ಇಷ್ಟು ಜನದಟ್ಟಣೆ ಆದಂಥ ದೇಶದಲ್ಲಿ ಕೆಲವೊಂದು ಪ್ರಾಣಿಗಳು ಇಲಿಗಳ ಮೇಲೆ ಪ್ರಯೋಗ ಮಾಡಿದ್ದಾರೆ. 1 ಇಲಿ, 2 ಇಲಿ ಬಿಟ್ಟು ನೋಡಿದ್ದಾರೆ, ಚೆನ್ನಾಗಿವೆ. 3 ಬಿಟ್ಟಿದ್ದಾರೆ, ಚೆನ್ನಾಗಿವೆ. 8-10 ಇಲಿಗಳನ್ನು ಬಿಟ್ಟರೆ ಅವಷ್ಟು ಇಲಿಗಳು ಆ ಬಿಲದಲ್ಲಿ ಹೊಡೆದಾಡ್ಕೊಂಡು ಸತ್ತಿವೆ. ದಿಸ್ ಈಸ್ ಪ್ರಾಕ್ಟಿಕಲಿ ಪ್ರಯೋಗ ಮಾಡಿ ನೋಡಿದ್ದಾರೆ. ಅಂದರೆ ತುಂಬ ಹೆಚ್ಚಾದಂತಹ ಜನಸಂಖ್ಯೆಯಿಂದ ಒಳಗೆ ನಿಮಗೆ ಎಷ್ಟೇ ಚೆನ್ನಾಗಿರಬೇಕು ಅಂದರೂ ಕೂಡ ಜನಮಾನಸದಲ್ಲಿ ಆನಂದವಾಗಿ ಬದುಕಬೇಕು. ಅಲ್ಟಿಮೇಟ್ಲಿ ಡೆವಲಪ್ಡ್ ದೇಶದ ಗುರಿ ಏನು? ನಾವೆಲ್ಲರೂ ಆನಂದವಾಗಿ ಚೆನ್ನಾಗಿ ಬದುಕಬೇಕು ತಾನೇ. ಅದೇ ಆಗ್ಲಿಕ್ಕೆ ಸಾಧ್ಯ ಇಲ್ಲದಷ್ಟು ಜನಸಂಖ್ಯಾ ಸ್ಫೋಟ ಈ ದೇಶದಲ್ಲಿ ಇದೆ. ಇದನ್ನು ದೇಶ ಒಂದು ಗಂಭೀರವಾದ ವಿಷಯ ಅಂತ ತಗೊಂಡು ಈಗಲಾದರೂ ಇನ್ನು ಮುಂದಿನ ದಿನಗಳಲ್ಲಿ ಕಷ್ಟ ಇದೆ. ಈಗ ನೀವು ಎಷ್ಟು ಮಾಡಿದರೂ ಇದು 170 crore ಮುಟ್ಟೋದೆ, ಮುಟ್ಟಿದ ನಂತರ ಸ್ಟೆಬಿಲೈಸ್ ಆಗುವಂಥ ಚಾನ್ಸ್ ಇದೆ. ಚೈನಾದಲ್ಲಿ ಅದು ಆಗಿದೆ. ಇನ್ನು ಉಳಿದ ವಿಷಯಗಳು ಕೆಲವಿವೆ. ಕಾಡಿನ ವಿಷಯವನ್ನು ನಾವು ನೋಡಿದ್ದೇವೆ. ಸ್ವಾತಂತ್ರ್ಯ ಸಿಕ್ಕ ನಂತರ ನಮ್ಮ ದೇಶದಲ್ಲಿ ಸಿಕ್ಕಾಗ 36-38% ಕಾಡಿತ್ತು. ನಾವು ಡೆವಲಪ್ಮೆಂಟ್ ಹೆಸರಿನಲ್ಲಿ ಕಡಿದು 16-18 ತಂದಿದ್ವಿ. ಈಗ ಮತ್ತೊಂದು ಸ್ವಲ್ಪ ಇಂಪ್ರೂವ್ ಆಗಿದೆ. ಅಂದರೆ ನಾವು ಒಳ್ಳೆ ದಾರಿಯಲ್ಲಿ ಹೊರಟಿದ್ದೇವೆ. ಹುಲಿಗಳ ಸಂಖ್ಯೆ ಆಲ್ಮೋಸ್ಟ್ ಕ್ಷೀಣಿಸಿಬಿಟ್ಟಿತ್ತು. ಇತ್ತೀಚಿನ ದಿನಗಳಲ್ಲಿ ಗುಜರಾತ್ ಮತ್ತು ಕರ್ನಾಟಕ ಎರಡೂ ರಾಜ್ಯಗಳು, ಒರಿಸ್ಸಾ, 3 ರಾಜ್ಯಗಳ ಸತತ ಪ್ರಯತ್ನದಿಂದಾಗಿ ಹುಲಿಗಳ ಮತ್ತು ಸಿಂಹಗಳ ಸಂಖ್ಯೆ ಸ್ವಲ್ಪ ಹೆಚ್ಚಾಗಿದೆ. ಕಂಡು ಕಂಡಲ್ಲಿ ಬರೀ ಮನುಷ್ಯರು, ಸೊಳ್ಳೆಗಳು, ಆದರೆ ವನ್ಯಜೀವಿಗಳು, ಸುಂದರವಾದ ಪಕ್ಷಿಗಳು ಎಲ್ಲಿ ಹೋದವು? ಅವೆಲ್ಲ ಇಲ್ಲದೆ ಮನುಷ್ಯನ ಜೀವನ ಆನಂದ ಸಿಗೋಕ್ಕೆ ಸಾಧ್ಯ ಇಲ್ಲ. ಐ ಡೋಂಟ್ ವಾಂಟ್ ಟು ಬಿ ಎ ವೆರಿ ಡೆವಲಪ್ಡ್ ಕಂಟ್ರಿ ವಿದೌಟ್ ಆಲ್ ದೀಸ್ ಕಲೀಗ್ಸ್ ಆಫ್ ಮೈನ್. ಇವೆಲ್ಲ ಇರಬೇಕಾದಂಥ ಅವಶ್ಯಕತೆಗೆ ದೇಶ ಇನ್ನೊಂದು ಸಲ ನೋಡ್ಬೇಕು ಮುಂದಿನ 25 ವರ್ಷದಲ್ಲಿ ಅಂತ. ಅಂದರೆ ದೇಶವನ್ನು ಬರೀ ಇಂಡಸ್ಟ್ರಿಯಲ್ಲಿ ಮುಂದೆ ಹೋಗಿ ಒಯ್ದು ಬಿಡ್ತೇವೆ ಅಂತ ಅನ್ನೋದಲ್ಲ.
ನಮ್ಮ ದೇಶದಲ್ಲಿ ದಲಿತರು ಮತ್ತು ಆದಿವಾಸಿಗಳು ಟ್ರೈಬಲ್ಸ್ ಇವರ ಬಗ್ಗೆ ಕೂಡ ನಾವು ಎಷ್ಟೇ ಹೇಳಿದ್ರು ಎಷ್ಟೇ ರಿಸರ್ವೇಷನ್ ಮಾಡಿದ್ರು ಇವತ್ತಿಗೂ ಸ್ಮಾಲ್ ಟೌನ್ಗಳಲ್ಲಿ ಹೋದರೆ ಅತ್ಯಂತ ದಯನೀಯ ಸ್ಥಿತಿಯಲ್ಲಿ ಬದುಕಿರುವಂಥ ಆದಿವಾಸಿಗಳು ನಾನು ಆದಿವಾಸಿ ಭಾಗದಲ್ಲಿ ಒಂದು 6 ವರ್ಷ ಕೆಲಸ ಮಾಡಿದ್ದೇನೆ ಆ್ಯಸ್ ಮೆಡಿಕಲ್ ಗ್ರ್ಯಾಜುಯೇಟ್ ನನಗೆ ಇವತ್ತಿಗೂ ಅಂದರೆ ರೀಸೆಂಟ್ಲಿ ಒಂದು 15-20 ವರ್ಷದಿಂದ ಮಾಡಿ ಬಂದಂಥ ಈಗಲೂ ನಾನು ಕಾಂಟ್ರಾಕ್ಟ್ ಇಟ್ಕೊಂಡಿದ್ದೇನೆ ಆ ಜನರ ಸ್ಥಿತಿಯಲ್ಲಿ ಸ್ವಾತಂತ್ರ್ಯದ ಮೊದಲೇ ಅವ್ರು ಹೇಳ್ತಾರೆ ನಾವು ಚೆನ್ನಾಗಿದ್ವಿ ಎಲ್ಲಿ ಹೋದರೂ ಹಣ್ಣು ಸಿಗ್ತಿತ್ತು ಎಲ್ಲಿ ಅಗೆದ್ರೂ ಗಡ್ಡೆ ಗೆಣಸುಗಳು ಸಿಗ್ತಿದ್ವು ಎಲ್ಲಿ ಏನೇ ಬೆಳ್ಕೊಂಡ್ರೂ ಒಂದಿಷ್ಟು ಬೆಳೀತಿತ್ತು ಇವತ್ತು ನಮ್ಗೆ ಏನೇನು ಇಲ್ಲದಂಗೆ ಆಗಿದೆ ಕೂಲಿ ಮಾಡೋದು ಒಂದೇ ದಾರಿ ಆಗಿದೆ ಒಂದು ಕೂಲಿ ಮಾಡಬೇಕು ಇಲ್ಲದೇ ಇದ್ರೆ ಪ್ರಾಸ್ಟಿಟ್ಯೂಷನ್ ಮಾಡಬೇಕು ಇಂಥ ಸ್ಥಿತಿಗೆ ನಾವು ಸ್ವಾತಂತ್ರ್ಯದ 75 ವರ್ಷದ ನಂತರ ಆದಿವಾಸಿ ಅಥವಾ ದಲಿತ ಜನಾಂಗಗಳು ಮುಟ್ಟಿವೆ ಅಂದರೆ ನಾವು ಅವರನ್ನು ಟಾರ್ಗೆಟ್ ಇಟ್ಕೊಂಡು ಸ್ಪೆಸಿಫಿಕ್ ಆಗಿ ಅವ್ರಿಗೆ ಸುಧಾರಣೆ ಏನು ಯಾಕೆಂದರೆ ಅವ್ರು ನಮ್ಮ ಅಂತಮ್ಮಂದರೆ ಹೊರಗಿನವರಲ್ಲ ಅವರನ್ನು ಹತ್ತಿರ ತಂದು ಅವ್ರನ್ನ ಟಾರ್ಗೆಟೆಡ್ ಡೆವಲಪ್ಮೆಂಟ್ ಹೇಗೆ ಮಾಡ್ಬೋದು ಬರೀ ನೀವು ಸ್ಕಾಲರ್ಶಿಪ್ ಸ್ಯಾಂಕ್ಷನ್ ಮಾಡೋದ್ರಿಂದ ಆಗಿಲ್ಲ ನೌಕರಿಯಲ್ಲಿ ರಿಸರ್ವೇಷನ್ ಇಡೋದ್ರಿಂದ ಆಗಿಲ್ಲ ನೀವು ಕೊಡೋ 1-2% ರಿಸರ್ವೇಷನ್ನಿಂದ ಇಷ್ಟು 20% ಇರುವಂಥ ಈ ಸಮುದಾಯ ಯಾವಾಗ ಮುಂದೆ ಬರೋದ್ರಿ ಇದು ದೇಶ ಮುಂದೆ ಬಂದಿದೆ 75 ವರ್ಷದಲ್ಲಿ ಡೆವಲಪ್ಮೆಂಟ್ ಆಗಿದೆ ಅಂದರೆ ಎಲ್ಲಿವರೆಗೆ ಆದಿವಾಸಿಗಳು ಮತ್ತು ಟ್ರೈಬಲ್ಸ್ ಮುಂದೆ ಬರಲು ಅಲ್ಲಿವರೆಗೆ ಈ ದೇಶ ಮುಂದೆ ಬಂದು ಏನೇನು ಪ್ರಯೋಜನ ಇಲ್ಲ ಅದೊಂದು ಭಾರ ಕಲ್ಲು ಕಾಲಿಗೆ ಕಲ್ಲು ಕಟ್ಕೊಂಡಂಗೆ ಇರುತ್ತೆ ನಿಮಗೆ ನೀವು ಮುಂದೆ ಹೋಗೋಕ್ಕೆ ಸಾಧ್ಯ ಇಲ್ಲ ಅವ್ರನ್ನ ಎತ್ತಲೇಬೇಕು ಈ ಒಂದು ದಿಶೆಯಲ್ಲಿ ಕೂಡ ನಮ್ಮ 75 ವರ್ಷ ಸ್ವಾತಂತ್ರ್ಯ ನಂತರ ಯೋಚನೆ ಮಾಡಬೇಕು ಮುಂದಿನ 25 ವರ್ಷದಲ್ಲಿ ಆದರೂ ಇದು ಸಾಧ್ಯ ಆಗಬೇಕು ಡೆವಲಪ್ಮೆಂಟ್ ಈಸ್ ನಾಟ್ ಜಸ್ಟ್ ಇಂಡಸ್ಟ್ರಿ ಡೆವಲಪ್ಮೆಂಟ್ ಈಸ್ ನಾಟ್ ಎಸಿ ಚೇಂಬರ್ ಡೆವಲಪ್ಮೆಂಟ್ ಈಸ್ ದ್ಯಾಟ್ ಈವನ್ ದ ಲಾಸ್ಟ್ ಪರ್ಸನ್ ಈಸ್ ಬೆನಿಫಿಟೆಡ್ ಯು ಕೆನಾಟ್ ಸಿ ಎ ಸಿಂಗಲ್ ಪರ್ಸನ್ ಹೂ ಈಸ್ ಡಿಪ್ರೈವ್ಡ್ ಆಫ್ ಫುಡ್ ಶೆಲ್ಟರ್ ಆ್ಯಂಡ್ ವಾಟರ್ ಇದು ಇದ್ದರೆ ಮಾತ್ರ ನಂದು ಡೆವಲಪ್ಡ್ ಕಂಟ್ರಿ ಆಗುತ್ತೆ ಹೀಗೆ ಇಂದ್ರಕ್ಕಿಂತ ಮುಂದೆ ಹೋಗಿ ಇದೆಲ್ಲ ಆಗಬೇಕು ಅಂತಿದ್ರೆ ನಾನು ಇವಾಗ ಆಗಲೇ ಮೆನ್ಷನ್ ಮಾಡಿದಂಥ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲೇ ಜಾತಿ ಇಲ್ಲದಂಥ ಅಥವಾ ಜಾತಿಯ ಇನ್ಫ್ಲೂಯೆನ್ಸ್ ಕಡಿಮೆ ಇರುವಂಥ ಎಲ್ಲರೂ ಈಕ್ವಲ್ ಆಗಿ ಡೆವಲಪ್ಮೆಂಟಿಗೆ ಭಾಗಿಯಾಗುವಂಥ ಒಂದು ವ್ಯವಸ್ಥೆಯನ್ನು ನಾವು ಕಟ್ಟಬೇಕಾಗಿದ್ದು ಇನ್ನೂ ಬಹಳ ಅವಶ್ಯಕ ಇದೆಲ್ಲ ಆಗಬೇಕು ಅಂತಿದ್ರೆ ಭ್ರಷ್ಟರಲ್ಲದ ರಾಜಕಾರಣಿಗಳು ಶಂಕರ್ ಅವರು ನಂಗೆ ಬಹಳ ಸಲ ಹೇಳಿದ್ದಾರೆ ಈ ವಿಷಯವನ್ನು ಡಾಕ್ಟ್ರೇ ನೀವು ಯಾವಾಗಲೂ ಇದನ್ನು ಹೇಳ್ತೀರಿ ಬಟ್ ಇದು ಹೆಂಗೆ ಸಾಧ್ಯ ಆಗೋದು ಅಂತ ಇದ್ರ ಬಗ್ಗೆ ಶಂಕರ್ ಅವರು ಕೆಲವು ಕಡೆ ಸೆಮಿನಾರ್ ಕರೆದಿದ್ದಾರೆ ನಾವು ಯೋಚನೆ ಮಾಡಿದ್ದೇವೆ ಆದರೆ ಎಲ್ಲೂ ನಮಗೂ ಮುಂದೆ ಮುಟ್ಟಕ್ಕಾಗಿಲ್ಲ ಈ ವಿಷಯವನ್ನು ಇನ್ನೂ ಹೆಚ್ಚು ತಗೊಂಡು ಹೋಗ್ಬೇಕು ಮುಂದೆ ಅಧಿಕಾರಿಗಳೇ ತಾವೇ ಟಾರ್ಗೆಟ್ ಮಾಡಿಕೊಂಡು ತಾವೇ ಬದಲಾವಣೆಗೆ ಮುಂದಾಗುವಂಥ ಹೊಸ ವ್ಯವಸ್ಥೆಯನ್ನು ಮಾಡಬೇಕು ಕರ್ನಾಟಕದಲ್ಲಿ ನಮ್ಮ KPSC ಏನು ಸಿಲೆಕ್ಷನ್ ವ್ಯವಸ್ಥೆ ಇದೆ ಅದರಲ್ಲಿ ಸಿಲೆಕ್ಟ್ ಆಗಿರುವಂಥ 90% ಅಧಿಕಾರಿಗಳೇ ದುಡ್ಡು ಕೊಟ್ಟು ಅಲ್ಲಿಗೆ ಬಂದಿರ್ತಾರೆ ಇಂಥ ದಯನೀಯ ಸ್ಥಿತಿ KPSCಯಲ್ಲಿದೆ ಎಲ್ಲರೂ ನಾನು ಈ ಶಬ್ದ ಉಪಯೋಗಿಸುವಾಗ ಸ್ವಲ್ಪ ಎಕ್ಸ್ಟ್ರಾ ಅನ್ನಿಸ್ಬೋದು ಎಲ್ಲರೂ ದುಡ್ಡು ಕೊಟ್ಟೇ ಅಲ್ಲಿಗೆ ಬಂದು ಅಧಿಕಾರಿಗಳಾಗುವಂಥ ಸ್ಥಿತಿ ಇಲ್ಲಿ ಮುಟ್ಟಿರುವಾಗ ಅವ್ರು ಹೆಂಗೆ ಈ ಸಮಾಜವನ್ನು ಸುಧಾರಿಸ್ತಾರೆ ಹೇಗೆ ಕಡೆ ಮನುಷ್ಯನವರೆಗೂ ಅವನನ್ನು ಹುಡುಕಿ ಅವನಿಗೇನು ಕಷ್ಟ ಇದೆ ಅಂತ ಮನೆಗೆ ಹೋಗಿ ವ್ಯವಸ್ಥೆಯನ್ನು ಮುಟ್ಟಿಸ್ತಾರೆ ಅದು ಎಲ್ಲಿವರೆಗೆ ಆಗಲ್ಲ ಎಲ್ಲಿವರೆಗೆ ನಿಮ್ಮ ಸ್ಕೀಮ್ಗಳು ಪೇಪರ್ನಲ್ಲಿ TVಯಲ್ಲಿವೆಯೋ ಅಲ್ಲಿವರೆಗೆ ನನ್ನ ದೇಶದ ಕಡೆ ಜನರವರೆಗೆ ಮುಟ್ಟಿಸೋಕ್ಕಾಗಲ್ಲ ಅದಕ್ಕೆ ಅಧಿಕಾರದಲ್ಲಿ ಈ ವ್ಯವಸ್ಥೆಯನ್ನು ಕಡಿಮೆ ಮಾಡಿ ಅವ್ರನ್ನ ಜವಾಬ್ದಾರಿಯನ್ನು ಮಾಡೋದಕ್ಕೊಂದು ಏನಾದರೂ ಒಂದು ವ್ಯವಸ್ಥೆನ ಪ್ರಜಾಪ್ರಭುತ್ವದ ಬಗ್ಗೆ ಹೇಳಿದೆ ಹಾಗೆ ಅಧಿಕಾರದ ವ್ಯವಸ್ಥೆ ಬಗ್ಗೆ ಕೂಡ ನನ್ನಲ್ಲಿ ಬಹಳ ಏನು ಕ್ಲಿಯರ್ ಕಲ್ಪನೆ ಇದೆ ಅಂತ ಇಲ್ಲ ಆದರೆ ನೋವಿದೆ ಆ ನೋವನ್ನು ಇವತ್ತು ಹೇಳಿದೆ 4-5 ಜನ ಈ ವಿಷಯವನ್ನು ಯಾರಾದರೂ ಮುಂದೆ ತಗೊಂಡು ಹೋದರೆ ನನಗನ್ಸುತ್ತೆ ನಾವು ಇನ್ನು ಒಂದು ಹೆಜ್ಜೆ ಇದರಲ್ಲಾಗುತ್ತೆ ಅಂದರೆ ಭ್ರಷ್ಟ ಅಲ್ಲದೆ ಇರುವಂಥ ಪ್ರೋಆ್ಯಕ್ಟಿವ್ ಇರುವಂಥ ಅಧಿಕಾರಿ ವರ್ಗ ನಮಗೆ ಬೇಕು ಇಷ್ಟ ಆದರೆ ಇನ್ನು ಉಳಿದಂತೆ ನಮ್ಗೆ ಏನು ಬೇಕು ಅನ್ನೋದನ್ನು ಶಂಕರ್ ಅವರು ಹೇಳಿದ್ದಾರೆ ನಮಗೆ ನೀರು ಬೇಕು ಕೆರೆಗಳ ಅಭಿವೃದ್ಧಿ ಆಗಬೇಕು ಕಾಡಿರಬೇಕು ಭೂಮಿಯ ಫಲವತ್ತತೆ ಹೆಚ್ಚಾಗಬೇಕು ನಮ್ಮ ಎದುರುಗಡೆ ಇಸ್ರೇಲ್ ಎರಡೂದರಲ್ಲಿ ಒಂದು ಭೂಮಿಯ ಫಲವತ್ತತೆಯನ್ನು ಏನೇನು ಬೆಳೆದಿರುವಂಥ ಮರಳುಗಾಡಿನಲ್ಲಿ ಕೂಡ ಅತ್ಯಂತ ಉತ್ತಮವಾದಂಥ ಹಣ್ಣುಗಳನ್ನು ಬೆಳೆಯನ್ನು ಬೆಳೆಯುವಂಥ ಟೆಕ್ನಾಲಜಿ ಇವತ್ತು ಅವೈಲೇಬಲ್ ಇವೆ ಎರಡು ಒಂದು ಅಗ್ರಿಕಲ್ಚರ್ ಇನ್ನೊಂದು ನಮ್ಮ ರಕ್ಷಣೆ ಇದು ಎರಡಕ್ಕೂ ಇಸ್ರೇಲ್ ಹ್ಯಾಸ್ ಸೆಟ್ ಅನ್ ಎಕ್ಸಾಂಪಲ್ ಅತ್ಯಂತ ಚಿಕ್ಕ ದೇಶ ಇದ್ದರೂ ಸುತ್ತಲೆಲ್ಲ ವಿರೋಧಿ ದೇಶಗಳು ಇದ್ರೂ ಹ್ಯಾವ್ ಸ್ಟುಡ್ ಆಸ್ ಅನ್ ಇಂಡಿಪೆಂಡೆಂಟ್ ಕಂಟ್ರಿ ಇದಕ್ಕೆ ಟೆಕ್ನಾಲಜಿ ಆಧಾರಿತ ಬರೀ ನನ್ನ ಆರ್ಮಿ ಸಂಖ್ಯೆ 9.5 ಲಕ್ಷ ಇದೆ ಅಂತ ಹೇಳ್ಕೊಂಡು ಅಡ್ಡಾಡಿದರೆ ಆಗಲ್ಲ ಅದು ಅದಕ್ಕೆ ಟೆಕ್ನಾಲಜಿ ಶಕ್ತಿ ಎಷ್ಟಿದೆ ಅನ್ನೋದರ ಆಧಾರದ ಮೇಲೆ ಮುಂದಿನ ನಮ್ಮ ಅಂದರೆ ಈ ದೇಶದ ರಕ್ಷಣೆ ಅನ್ನೋದೇನಿದೆ ಅದು ಹೆಚ್ಚು ಗಟ್ಟಿಯಾಗುತ್ತೆ
ಇದಕ್ಕೆ ಇಸ್ರೇಲ್ ಒಂದು ಉದಾಹರಣೆ ಮಾಡಿ ತೋರಿಸಿದ್ದಿದೆ. ಈ ತರ ನಮ್ಮ ರಕ್ಷಣೆ ಮತ್ತು ನಮ್ಮ ನೆಲ ನೀರು ಇವುಗಳ ಬಗ್ಗೆ ನಾವು ಗಂಭೀರವಾಗಿ ಯೋಚನೆ ಮಾಡೋಣ. ಹಿಂದಿನ ಸರ್ಕಾರಗಳು ಸಾಕಷ್ಟು ಮಾಡಿದೆ, ವಿಶೇಷವಾಗಿ ಕಮ್ಯುನಿಕೇಷನ್ನಲ್ಲಿ. ನಿಮ್ಗೆ ನೆನಪಿದೆ ಈ ಫಸ್ಟ್ ರೇಡಿಯೋ ಶುರುವಾದಾಗ ಸ್ವಾತಂತ್ರ್ಯ ಸಿಕ್ಕ ಸ್ವಲ್ಪ ದಿವಸದಲ್ಲಿ ನಮ್ದು ಆಲ್ ಇಂಡಿಯಾ ರೇಡಿಯೋ ಶುರುವಾಗಿದೆ. ಆವಾಗ ಕನ್ನಯ್ಯಲಾಲ್ ಮುನ್ಷಿ ಅಂತ ನೀವು ಕೇಳಿರ್ಬೋದು, ಕೆ ಎಂ ಮುನ್ಷಿ ಅಂತ ಅವರು ಈ ಪ್ರಸಾರ ಖಾತೆ ಮಂತ್ರಿ ಇದ್ರು. ಆವಾಗಿನಿಂದನೇ ರೇಡಿಯೋದಲ್ಲಿ ಏನು ಮಾತಾಡಬೇಕು, ಹೇಗೆ ಮಾತಾಡಬೇಕು, ಚರ್ಚೆಗಳೇನಾಗಬೇಕು, ಹಿಂದೂಸ್ತಾನಿ ಸಂಗೀತ, ಕರ್ನಾಟಕ ಸಂಗೀತ, ಒಡಿಯಾ ನೃತ್ಯಗಳು, ಮಣಿಪುರ ನೃತ್ಯಗಳು, ಅಂದರೆ ಇಡೀ ದೇಶದ ಸಂಸ್ಕೃತಿಯ ಒಂದು ಪ್ರತೀಕ ಆಗಿ ಆಲ್ ಇಂಡಿಯಾ ರೇಡಿಯೋ ಬಂತು. ಅದೇ ರೀತಿ ನಮ್ಮ ದೂರದರ್ಶನ ಕೂಡ ಬಂತು. ಬಟ್ ಇವತ್ತಿನ ನಮ್ಮ ಮನೋರಂಜನೆ ವ್ಯವಸ್ಥೆ ಏನಿದೆ, ಇದು ಆತ್ಮವನ್ನು ಕಳ್ಕೊಂಡಂಥ ತಕ ತಕ ಕುಣಿಯುವಂಥ ಒಂದು ವ್ಯವಸ್ಥೆ ಆಗಿದೆ. ಇದ್ರ ಬಗ್ಗೆನೂ ಜನ ಯೋಚಿಸ್ಬೇಕು. ಇದ್ರ ಬಗ್ಗೆ ಎಲ್ಲ ಸರ್ಕಾರ ಏನಾದರೂ ತುಂಬ ಮಾಡೋಕ್ಕಾಗತ್ತೆ ಅಂತ ಅನ್ನಿಸ್ತಾ ಇಲ್ಲ. ಏನೇ ಇದ್ದರೂ ಕೂಡ ನನಗೆ ಬರ್ನಾಡ್ ಶಾ ಅವ್ರನ್ನೊಬ್ರು ಕೇಳ್ತಾರೆ, ಏನು ಅಂದರೆ ನಿಮಗೆ ನಿಮ್ಮ ಸಾಹಿತ್ಯ ರಚನೆ ಅಥವಾ ನಿಮ್ಮ ಇದ್ರ ಬಗ್ಗೆ ಏನು ಅನಿಸುತ್ತೆ. ಅವ್ರು ಹೇಳಿದರು, ವಿ ಸ್ಟ್ಯಾಂಡ್ ಆನ್ ದ ಶೋಲ್ಡರ್ಸ್ ಆಫ್ ಅವರ್ ಫೋರ್ ಫಾದರ್ಸ್. ನೀವು ಶೇಕ್ಸ್ಪಿಯರ್ಗಿಂತ ಗ್ರೇಟ್ ಅಂದರೆ ನ್ಯಾಚುರಲಿ ಅಂದರೆ ಶೇಕ್ಸ್ಪಿಯರ್ಗಿಂತ ಅವ್ರು ಗ್ರೇಟ್ ಇದ್ರೋ ಇಲ್ಲೋ ಅನ್ನೋದು ಸಾಹಿತ್ಯ ಓದ್ದವ್ರು ಹೇಳಿ. ಆದರೆ ಶೇಕ್ಸ್ಪಿಯರ್ ಬರೆದಂಥ ಸಾಹಿತ್ಯದ ಹೆಗ್ಲಿನ ಮೇಲೆ ಕೂತಂಥ ಬರ್ನಾಡ್ ಶಾಗೆ ಗ್ರೇಟ್ ಅಡ್ವಾಂಟೇಜ್ ಇದೆ. ಹಿ ಕ್ಯಾನ್ ಡೆಫಿನೆಟ್ಲಿ ಡೂ ಬೆಟರ್ ಇಫ್ ಹಿ ವಾಂಟ್ಸ್. ಅಂದರೆ ನಂಗೆ ಹೇಳಬೇಕಾಗಿದ್ದು, ಹಿಂದಿನ ಈ ಅನುಭವಗಳನ್ನು ಇಟ್ಕೊಂಡು ಮುಂದಿನ ದಿನಗಳು ಹೇಗಿರಬೇಕು ಅನ್ನೋದನ್ನು ನಾವು ಒಮ್ಮೆ ಹಿನ್ನೋಟ ಮಾಡಿದರೆ ನನ್ನ ದೇಶ ಹೇಗಿರಬೇಕು ಅನ್ನೋದ್ರ ಬಗ್ಗೆ ಯೋಚಿಸ್ಬೋದು. ನಾವು ಒಲಿಂಪಿಕ್ಸ್ನಲ್ಲಿ ಗೆಲ್ತಾನೇ ಇರಲಿಲ್ಲ, 52ರಲ್ಲಿ ಅವ್ನು ಗೆದ್ದದ್ದು ಬಿಟ್ಟರೆ 1-2 ಗೆಲ್ತಿದ್ವಿ. ಈ ವರ್ಷ 7ಕ್ಕೆ ಬಂದೇವೆ, ಮುಂದಿನ ಸಲ 14ಕ್ಕೆ ಹೋಗೋಣ. ಉಳ್ ದೇಶಗಳು ಚೈನಾದಂಥ ದೇಶಗಳು 90-100 ಪದಕಗಳನ್ನು ಪಡೀತಾರೆ. ನಾವು ಒಲಿಂಪಿಕ್ಸ್ ಶುರುವಾದಾಗಿಂದ ಇಲ್ಲಿವರೆಗೆ ಇನ್ನೂ 100 ಮುಟ್ಟಿಲ್ಲ, ಅವತ್ತಿನಿಂದ ಇವತ್ತಿನವರೆಗೆ. ಅಂದರೆ ಸ್ಪೋರ್ಟ್ಸ್, ಕಲೆ, ಎಲ್ಲ ವಿಷಯಗಳಲ್ಲೂ ಆಗಬೇಕಾಗಿದ್ದು ತುಂಬ ಇದೆ, ಆಗಿದ್ದೂ ಸಾಕಷ್ಟು ಇದೆ. ಸೊ ಆಸ್ ವಿ ಆರ್ ಸ್ಟ್ಯಾಂಡಿಂಗ್ ಟುಡೇ ಆಸ್ ಅಟ್ ಲೀಸ್ಟ್ ಎ ಡೆವಲಪಿಂಗ್ ಕಂಟ್ರಿ, ಅಂಡರ್ ಡೆವಲಪ್ಡ್ ಅಲ್ಲ ನಾವು. ಇಲ್ಲಿಂದ ನಾವು ಒಂದು ಪ್ಲಾಟ್ಫಾರ್ಮ್ ಬಂದು ನಿಂತಿದ್ದೇವೆ. ಹಿಂದೆ ಮಾಡಿದಂಥ ಎಲ್ಲ ಸರ್ಕಾರಗಳು ತಮ್ಮ ತಮ್ಮ ಕಾಂಟ್ರಿಬ್ಯೂಷನ್ ಮಾಡಿವೆ. ಇಲ್ಲಿಂದ ನಾವು ಬೆಟರ್ ಇಂಡಿಯಾಗೆ ಜಂಪ್ ಆಗುವಂಥದಕ್ಕೆ 75ನೇ ವರ್ಷ ಅಂದರೆ ಅತ್ಯಂತ ಯೋಗ್ಯವಾದಂಥ ಕಾಲ ಅಂದ್ಕೊಂಡು ಮುಂದಿಟ್ಟಿದ್ದೇನೆ. ಸ್ನೇಹಿತರೆ, ಇದುವರೆಗೆ ಭಾರತ ದೇಶದಲ್ಲಿ ಪ್ರಜಾಪ್ರಭುತ್ವ ಮತ್ತು ಸಂಸದೀಯ ವ್ಯವಹಾರ ಯಾವ ರೀತಿ ಜಾರಿಗೆ ಬಂತು, ಅದರ ಮುಂದೆ ಇರ್ತಕ್ಕಂಥ ಸವಾಲುಗಳು ಏನಂತಕ್ಕಂಥದ್ದನ್ನು ನಮ್ಮ ಹಿರಿಯ ರಾಜಕೀಯ ಮುಖಂಡರು ಆದಂತಹ ಬಿ ಎಲ್ ಶಂಕರ್ ಅವರು ವಿಸ್ತಾರವಾಗಿ ಹೇಳಿದೆ. ಯಾವುದೇ ರೀತಿ ಸಮಾಜದಲ್ಲಿ ಜಾತಿ ವ್ಯವಸ್ಥೆ ಯಾವ ರೀತಿಯಾಗಿ ಬೆಳವಣಿಗೆಗೆ ಅಡ್ಗಾಲಾಗಿದೆ ಮತ್ತು ಮುಂದಿನ ದಿನಗಳಲ್ಲಿ ನಾವು ಯಾವ ರೀತಿ ಈ ಜನಸಂಖ್ಯೆಯನ್ನು ಬೆಳವಣಿಗೆಯನ್ನು ಕೂಡ ನಾವು ದೃಷ್ಟಿಯಲ್ಲಿ ಇಟ್ಕೊಂಡು ಕಡಿಮೆ ಮಾಡಿಕೊಂಡು ದೇಶದ ಅಭಿವೃದ್ಧಿಗೆ ಹೋಗಬೇಕು ಅಂಥೇಳಿ ಸಮಾಜ ಚಿಂತಕರು ಮತ್ತು ಬುದ್ಧಿಜೀವಿಗಳಾದಂತಹ ಡಾಕ್ಟರ್ ವಾಮನಾಚಾರ್ಯರು ತಮ್ಮಲ್ಲಿ ಹೇಳಿದ್ದಾರೆ. ನಾನಾದರೂ ಸರ್ಕಾರಿ ಸೇವೆ ಹಿನ್ನೆಲೆಯಿಂದ ಬಂದವನು. ಈ ವಿಷಯದಲ್ಲಿ ನಾನು ಮೊಟ್ಟ ಮೊದಲೇದಾಗಾದರೂ ಹೇಳೋದಾದರೆ ಕೂಡ, ದೇಶ ಸ್ವತಂತ್ರ ಆದ ನಂತರವಾಗಿ ಯಾವ ರೀತಿ ಪ್ರಗತಿ ಪಕ್ಕದಲ್ಲಿ ನಡೆದಿದೆ, ಇದರಲ್ಲಿ ಕೇಂದ್ರ ಮತ್ತು ರಾಜ್ಯಗಳ ಸಂಬಂಧ ಯಾವ ರೀತಿ ಇದೆ, ರಾಜ್ಯಗಳಿಗೆ ಏತಕ್ಕೋಸ್ಕರವಾಗಿ ಕೇಂದ್ರ ಸರ್ಕಾರ ಇನ್ನೂ ಹೆಚ್ಚಿನ ಅಧಿಕಾರ, ಅದು ಆರ್ಥಿಕ ಅಧಿಕಾರ ಇರ್ಬೋದು, ಬೇರೆ ರೀತಿಯಾಗಿರ್ತಕ್ಕಂತಹ ಕೆಲವೊಂದು ವಲಯಗಳನ್ನು ಯಾತಕ್ಕೆ ಬಿಟ್ಕೊಡಬಾರ್ದು ಅಂತಕ್ಕಂಥ ವಿಷಯದಲ್ಲಿ ನಾನು ಮಾತಾಡಲಿಕ್ಕೆ ಇಷ್ಟಪಡ್ತೇನೆ. ಸ್ನೇಹಿತರೆ, ಬಹುಶಃ ಭಾರತದ ಅಭಿವೃದ್ಧಿ ದೃಷ್ಟಿಯಲ್ಲಿ ನೆಹರೂರು ಒಂದು ಪ್ರಮುಖ ಪಾತ್ರವನ್ನು ಇಲ್ಲಿ ವಹಿಸಿದ್ದಾರೆ ಅಂತ. ಬಹುಶಃ ಅವ್ರಿಗಿದ್ದಂತಹ ಸ್ವತಂತ್ರ ಪೂರ್ವವಾಗಿರ್ತಕ್ಕಂತಹ ಅಂತಾರಾಷ್ಟ್ರೀಯ ಎಕ್ಸ್ಪೋಜರ್ ಏನಿತ್ತು, ಬಹುಶಃ ಅವರಿಗೆ ಈ ಪಂಚವಾರ್ಷಿಕ ಯೋಜನೆಗಳ ಬಗ್ಗೆ ಒಂದು ಆಸಕ್ತಿ ಕೊಡ್ತದೆ. ಸುಮಾರು 51ರಿಂದ ಶುರುವಾದಂತಹ ಪಂಚವಾರ್ಷಿಕ ಯೋಜನೆಗಳಲ್ಲಿ ಮೊಟ್ಟ ಮೊದಲನೇದಾಗಿ
ಅವರು ಕೊಟ್ಟಂತಹ ಅತಿ ಹೆಚ್ಚಿನ ಮಹತ್ವ ಅಂತ ಹೇಳಿದರೆ ನೀರಾವರಿ. ಬಹುಶಃ ಎರಡು ಪಂಚವಾರ್ಷಿಕ ಯೋಜನೆಗಳಲ್ಲಿ ಅದು ಬಕ್ರನಾಗಲ್ಲಿರ್ಬೋದು, ಇರಾಕುಡ್ ಇರ್ಬೋದು ಅಥವಾ ಮೆಟ್ಟೂರು ಡ್ಯಾಮ್ಗಳಿರ್ಬೋದು, ಇಂತಹ ಡ್ಯಾಮ್ಗಳನ್ನು ಕಟ್ತಾರೆ. ಬಹುಶಃ ಅವಶ್ಯಕತೆ ಇತ್ತು, ಯಾಕೆಂದರೆ ತಮಗೆ ಗೊತ್ತಿರಬೇಕು. ತದನಂತರವಾಗಿ ಇನ್ನು ಎರಡು ಪಂಚವಾರ್ಷಿಕ ಯೋಜನೆಗಳಲ್ಲಿ ಅವತ್ತು ಏನು ಭಾರತ ದೇಶ ಈ ಪಿ ಎಲ್ 480 ಅಥವಾ ಪಬ್ಲಿಕ್ ಲಾ 480ರಲ್ಲಿ ಅಮೆರಿಕದಿಂದ ಬರ್ತಕ್ಕಂತಹ ಕೆ ಸಂಸ್ಥೆಗಳಿಂದ ಬರ್ತಕ್ಕಂತಹ ಏನು ಆಹಾರ ಗೋಧಿ ಏನಿತ್ತು, ಅದೇ ಒಡೆದು ನುಚ್ಚಾದಂತಹ ಗೋಧಿನ ಮಾಡ್ತಿದ್ರು ಮತ್ತು ಹಾಲಿನ ಪುಡಿ ಕೊಡ್ತಾ ಇದ್ರು. ನಾವೆಲ್ಲ ಶಾಲೆಯಲ್ಲಿದ್ದಾಗ ನಮಗೆ ಬಹುಶಃ ಮಧ್ಯಾಹ್ನದಲ್ಲಿ ಆ ಹಾಲು ಮತ್ತು ಅದರಲ್ಲಿ ಮಾಡಿದಂಥ ಉಪ್ಪಿಟ್ಟನ್ನು ಕೊಡ್ತಾ ಇದ್ರು. ಅಂತಹ ಪರಿಸ್ಥಿತಿಯಲ್ಲಿತ್ತು. ಇಂತಹ ಪರಿಸ್ಥಿತಿಗಳಲ್ಲಿ ಈ ಪಂಚವಾರ್ಷಿಕ ಯೋಜನೆಗಳನ್ನು ಕೂಡ ಮಾಡಿ ಅದರಲ್ಲಿ ಕಮ್ಯುನಿಟಿ ಡೆವಲಪ್ಮೆಂಟ್ ಇರ್ಬೋದು, ನ್ಯಾಷನಲ್ ಎಕ್ಸ್ಚೇಂಜ್ ಸರ್ವಿಸ್ ಇರಬಹುದು, ಇವನ್ನು ಈ ರೀತಿಯಾಗಿ ನೋಡಿ ನಾವು ಬಹುಶಃ ಏನು ಹಸಿರು ಕ್ರಾಂತಿಯನ್ನು ಸ್ಥಾಪನೆ ಮಾಡಲಿಕ್ಕೆ ಸಾಧ್ಯವಾಯಿತು. ಅಲ್ಲಿಂದ ಶುರುವಾದಂತಹ ಈ ಹಸಿರು ಕ್ರಾಂತಿಯಿಂದಲೇ ಕೂಡ ಇವತ್ತು ನಾವು ಪ್ರಪಂಚದಲ್ಲಿ ನಮ್ಮ ಆಹಾರ ಭದ್ರತೆಯನ್ನು ಕಾಪಾಡಿಕೊಳ್ಳಿಕ್ಕೆ ಸಾಧ್ಯ ಆಗಿದೆ, ಫುಡ್ ಸೆಕ್ಯೂರಿಟಿಯನ್ನು. ಇದೇ ರೀತಿಯಾಗಿ ನಾವು ನೋಡಿದಾಗ 1970ರಲ್ಲಿ ಏನು ನಮ್ಮ ಕ್ಷೀರಕ್ರಾಂತಿ ಬಂತು, ಬಹುಶಃ ಮೊಟ್ಟ ಮೊದಲನೇದಾಗಿ ಗುಜರಾತ್ನಲ್ಲಿ ಪ್ರಾರಂಭವಾದಂತಹ ಈ ಕ್ಷೀರಕ್ರಾಂತಿ ದೇಶದ ಎಲ್ಲ ಕಡೆಗೂ ಒಬ್ಬಿದೆ. ಬಹುಶಃ ಇತ್ತೀಚಿನ ದಿನಗಳಲ್ಲಿ ಅಂತಾರಾಷ್ಟ್ರೀಯ ಸ್ಪರ್ಧೆಯಲ್ಲಿ ನಾವು ಬಹುಶಃ ಹಿಂದುಳಿದಿರಬಹುದು, ಆದರೆ ನಮ್ಮ ದೇಶಕ್ಕೆ ನಮ್ಮ ರಾಜ್ಯಕ್ಕೆ ಬೇಕಾಗುವಷ್ಟು ಏನಿದೆ ಈ ಮಿಲ್ಕ್ ಪ್ರಾಡಕ್ಟ್ನ ಉತ್ಪಾದನೆ ಮಾಡ್ತಕ್ಕಂಥ ಸಾಮರ್ಥ್ಯವನ್ನು ನಾವು ಹೊಂದಿದ್ದೇವೆ. ಬಹುಶಃ ಇದರ ಬಗ್ಗೆ ನಾವು ಇದರ ಪಿತಾಮಹ ಅಂತಹ ಕೊರಿಯನ್ ಅವರನ್ನು ನೆನೆಯಬೇಕಾಗ್ತದೆ. ಅದೇ ರೀತಿ ಗ್ರೀನ್ ರೆವಲ್ಯೂಷನಲ್ಲಿ ಕೂಡ ನಾರ್ಮನ್ ಬೋರ್ಗೋ ಆಗ್ಬೋದು ಅಥವಾ ನಮ್ಮವರೇ ಆದಂತಹ ಸ್ವಾಮಿನಾಥ್ ಅವರು ಮಾಡಿರ್ತಕ್ಕಂಥ ಏನಿದೆ ಕೆಲಸ ಅದು ಭಾರಿ ಶ್ಲಾಘನೀಯ. ಇನ್ನು ನಾವು ತದನಂತರ ದಿನಗಳಲ್ಲಿ ನಾವು ನೋಡಿದ್ದೇವೆ ಶ್ರೀಮತಿ ಇಂದಿರಾವರ ಗಾಂಧಿಯವರ ಕಾಲದಲ್ಲಿ ಬಹುಶಃ ಏನೋ ಅದು ಬ್ಯಾಂಕ್ ನ್ಯಾಷನಲೈಸೇಷನ್ ಇರ್ಬೋದು ಅಥವಾ ಮಹಾರಾಜರುಗಳಿಗೆ ಹಿಂದಿನ ಮಾರ್ಗ ಕೊಡ್ತಕ್ಕಂಥ ಪ್ರವಿ ಪಸ್ ಇರ್ಬೋದು, ಅದರ ಅಬಾಲಿಷನ್ ಆಗ್ಬೋದು, ರಾಷ್ಟ್ರೀಕರಣ ಇರತಕ್ಕಂಥ ಬ್ಯಾಂಕ್ಗಳ ರಾಷ್ಟ್ರೀಕರಣ ಇರತಕ್ಕಂಥದ್ದು ಇರ್ಬೋದು, ಇವು ಕೂಡ ಒಂದು ರೀತಿಯಲ್ಲಿ ಕೂಡ ಬಹುಶಃ ದೇಶದ ಅಭಿವೃದ್ಧಿ ಪಥವನ್ನು ಕೊಂಡೊಯ್ಯುವುದರಲ್ಲಿ ಸಾಕಷ್ಟು ಒಂದು ಬೆಳವಣಿಗೆಯನ್ನು ಕಂಡಿದ್ದಾವೆ. ಸ್ನೇಹಿತರೆ, ಇಷ್ಟೆಲ್ಲ ಇದ್ರೂ ಕೂಡ ನಾವು 1991ನೇ ಇಸ್ವಿಯಲ್ಲಿ ಕಂಡಂತಹ ಏನು ಆರ್ಥಿಕ ಹಿನ್ನೆಲೆ ಏನಾಯಿತು ಬಹುಶಃ ನಾವೆಂದು ಕೂಡ ಮರಿಬಾರ್ದು. ಬಹುಶಃ ಮನಮೋಹನ್ ಸಿಂಗ್ ಅವರು ಅವತ್ತು ಸನ್ಮಾನ್ಯರಾದಂತಹ ಚಂದ್ರಶೇಖರ್ ಮಾಜಿ ಅವರು ಪ್ರಧಾನಮಂತ್ರಿಯಾಗಿದ್ದಾಗ ಅವರ ಆರ್ಥಿಕ ಸಲಹೆಗಾರರಾಗಿ ಗವರ್ನರಾಗಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಗವರ್ನರಾಗಿ ಏನು ಕೇವಲ 15 ದಿವಸಕ್ಕೆ ಉಳಿದಂತಹ ಫಾರಿನ್ ಎಕ್ಸ್ಚೇಂಜ್ ಉಳ್ಕೊಂಡಿತ್ತು ಮತ್ತು ಈ ಇನ್ಫ್ಲೇಷನ್ ರೇಟು ಸುಮಾರು 6%ಯಿಂದ 16%ಗೆ ಹೋಗಿತ್ತು. ಗಲ್ಫ್ ವಾರ್ನಲ್ಲಿ ಕೂಡ 1990 ಗಲ್ಫ್ ವಾರ್ನಲ್ಲಿ ಕೂಡ ಡೀಸೆಲ್ ಆಗಲಿ ಕೆರೋಸಿನ್ ಆಗಲಿ ದಕ್ತಾ ಇರಲಿಲ್ಲ. ಇಂಥ ಸಮಯದಲ್ಲಿ ಆರ್ಥಿಕ ಸಂಕಟ ಸಮಯದಲ್ಲಿ ಬಹುಶಃ 91ರಲ್ಲಿ ಏನು ಇವತ್ತು 90 ವರ್ಷದ ಹಿಂದೆ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ತಂದರು ಆರ್ಥಿಕ ಉದಾರೀಕರಣ, ಆ ನೀತಿಯಲ್ಲಿ ಏನವತ್ತು ಪ್ರೈವೇಟೈಸೇಷನ್ ಮಾಡಿದರು, ಗ್ಲೋಬಲೈಸೇಷನ್ಗೆ ತೆರವು ಮಾಡಿಕೊಟ್ರು, ಲೈಸೆನ್ಸ್ ಸಾಮ್ರಾಜ್ಯವನ್ನು ಕಿತ್ತಾಕಿ ಪ್ರೈವೇಟೈಸೇಷನ್ ಮಾಡಿದರು. ಈ ಹಿನ್ನೆಲೆ ನಾವು ಅದೊಂದು ಆರ್ಥಿಕ ವ್ಯವಸ್ಥೆಗೆ ಒಂದು ಅಡಿಗಲು. ಈ ದೃಷ್ಟಿಯಲ್ಲಿ ಅಲ್ಲಿಂದ ನಾವು ಮುಂದೆ ಹೋಗಿದ್ದೇವೆ. ಹಾಗಿದೆ, ಡಿಮಾನಿಟೈಸೇಷನ್ನು ಹಿಂದಿನೂ ಆಗಿತ್ತು, ಮುರಾಜದೇಶ್ವರ ಕಾಲದಲ್ಲಿ ಆಗಿತ್ತು, ಇವನ್ ಮನಮೋಹನ್ ತದನಂತರವಾಗಿ ಕಾಂಗ್ರೆಸ್ ರಿಜಿಮ್ನಲ್ಲಿ ಕೂಡ ಆಗಿತ್ತು, ಮೊನ್ನೆ ಕೂಡ ಆಗಿದೆ. ಬಹುಶಃ ಇದೊಂದು ಕೆಲವೊಂದು ಕಡೆ ಒಳ್ಳೆಯ ಕಾರ್ಯ ಅಂದರೂ ಕೂಡ ಇದರಲ್ಲಿ ಸಾಧಕ ಬಾಧಕಗಳು ಎರಡಿದ್ದಾವೆ, ಇವನ್ನ ನಾವು ವಿವೇಚನೆ ಮಾಡಬೇಕಾಗಿದೆ. ಸ್ನೇಹಿತರೆ, ನಾವು ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಾವು ಬೇರೆ ದೇಶಗಳೊಂದಿಗೆ ಸ್ಪರ್ಧೆ ಮಾಡಬೇಕಾದ್ರೆ ಮೊಟ್ಟ ಮೊದಲನೇದಾಗಿ ನಾವು ನಮ್ಮ ಎಜುಕೇಷನ್ ಸಿಸ್ಟಮ್ ಏನಿದೆ, ಶಿಕ್ಷಣ ವಲಯ ಏನಿದೆ, ಅದರಲ್ಲಿ ಕೂಡ ನಾವು ವಿವೇಚನೆ ಮಾಡಬೇಕಾಗಿದೆ. ಇವತ್ತು ಹೊಸದಾಗಿ ಒಂದು ರಾಷ್ಟ್ರೀಯ
ಶಿಕ್ಷಣ ನೀತಿ ಬಂದಿದೆ. ಈ ಶಿಕ್ಷಣ ನೀತಿಯಲ್ಲಿ 1 ರಿಂದ 12 ರವರೆಗೆ ಇರತಕ್ಕಂತಹ ಎಜುಕೇಷನ್ ಇದೆ, ಶಿಕ್ಷಣ ಕೊಡಬೇಕು ಮಕ್ಕಳಿಗೆ. ಬಹುಶಃ ರಾಷ್ಟ್ರ ಮಟ್ಟದಲ್ಲಿ ರಾಜ್ಯ ಮಟ್ಟದಲ್ಲಿ ಏಕಸ್ವಾಮ್ಯವಿರತಕ್ಕಂತಹ ಒಂದು ಪಠ್ಯಪುಸ್ತಕ ಬರ್ಬೋದು ಅಥವಾ ನೀತಿ ಬರ್ಬೋದು. ಆದರೆ ಇವತ್ತು ಗ್ರಾಮಾಂತರ ಪ್ರದೇಶ ಇರತಕ್ಕಂತಹ ನಮ್ಮ ಅಂಗನವಾಡಿನಲ್ಲಿ ಅಥವಾ ಬಾಲ ವಿಕಾಸದಲ್ಲಿ ಬಾಲಕೇಂದ್ರದಲ್ಲಿ ಯಾರು ಓದ್ತಿದ್ದಾರೆ ಮಕ್ಕಳು, ಅವರು ನಗರ ಪ್ರದೇಶದಲ್ಲಿರ್ತಕ್ಕಂತಹ ಮಕ್ಕಳು ಯಾರು ಎಲ್ ಕೆ ಜಿ ಯು ಕೆ ಜಿ ಫಸ್ಟ್ ಸ್ಟ್ಯಾಂಡ್ ಸೆಕೆಂಡ್ ಸ್ಟ್ಯಾಂಡರ್ಡ್ ಓದ್ಕೊಂಡು ಬರ್ತಾರೆ, ಮುಂದಿನ ದಿನಗಳಿಗೆ ಅವ್ರ ಹತ್ರಿಗೆ ಕಾಂಪಿಟೇಷನ್ ಮಾಡಿ ಅವರು ಪಡೆದಂತಹ ವಿದ್ಯಾಭ್ಯಾಸದ ಹಿನ್ನೆಲೆಯಲ್ಲಿ ಮುಂದಿನ ದಿನಗಳಲ್ಲಿ ಅವರು ಸರ್ಕಾರದಲ್ಲಿ ಉದ್ಯೋಗ ಆಗಬಹುದು ಅಥವಾ ಬೇರೆ ಫ್ಯಾಕ್ಟ್ರಿಗಳಲ್ಲಾಗಲಿ ಉದ್ಯಮಿ ಆಗಲಿಕ್ಕೆ ಸಾಧ್ಯ ಇದೆಯಾ ಅಂತಕ್ಕಂಥದ್ದು ಒಂದು ವಿವೇಚನೆ ಆಗಿದೆ. ಈ ದೃಷ್ಟಿಯಲ್ಲಿ ಏನು ಡಾಕ್ಟರ್ ಕಸ್ತೂರಿ ರಂಗನ್ ಕೊಟ್ಟಿರ್ತಕ್ಕಂತಹ ಏನು ವರದಿ ಇದೆ, ಆ ವರದಿಯನ್ನು ಕೂಡ ಸಮಗ್ರವಾಗಿ ಜಾರಿ ತರಬೇಕಾದ್ರೆ ಶಿಕ್ಷಣ ಕ್ಷೇತ್ರದಲ್ಲಿ ಸಾಕಷ್ಟು ಸರ್ಕಾರಗಳು ವ್ಯವಸ್ಥಿತ ರೀತಿಯಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕಾಗಿ, ಸಂಪನ್ಮೂಲವನ್ನು ಅಲ್ಲಿ ಹಾಕಬೇಕಾಗಿ. ಅದೇ ರೀತಿ ಶಾಲಾ ಗ್ರಾಮಾಂತರ ಪ್ರದೇಶದಲ್ಲಿರ್ತಕ್ಕಂಥ ಶಾಲಾ ಕಾಲೇಜುಗಳಲ್ಲಿ ಒಂದು ಗುಣಮಟ್ಟದ ಶಿಕ್ಷಣ ಕೊಡಬೇಕಾದ್ರೆ ಅಗತ್ಯ ಇರತಕ್ಕಂತಹ ನಮ್ಮ ಟೀಚರ್ಸ್ ಯಾರಿದ್ದಾರೆ, ಶಿಕ್ಷಕರು ಯಾರಿದ್ದಾರೆ, ಅವರಿಗೆ ಅಗತ್ಯ ಇರತಕ್ಕಂತಹ ಅದು ಟೀಚರ್ಸ್ ಇರ್ಬೋದು ಅಥವಾ ಬಿ ಎಡ್ ಅಂತ ಕರಿಬೋದು ನಾವು, ಎಮ್ ಎಡ್ ಅಂತ ಕರಿಬೋದು ಅಂಥವ್ರನ್ನೆಲ್ಲರನ್ನೂ ಕೂಡ ಮುಂದಿನ ಒಂದು 5-10 ವರ್ಷದಲ್ಲಿ ಕೂಡ ನಾವು ಇಂತಹ ಸಂಸ್ಥೆಗಳನ್ನು ತೆರೆದು ಅವರಿಗೆ ಆ ಗುಣಮಟ್ಟದ ಶಿಕ್ಷಕರನ್ನು ತರಬೇತಿ ಮಾಡಬೇಕು. ಎಲ್ಲಿವರೆಗೆ ಇದಾಗೋದಿಲ್ಲವೋ ಅಲ್ಲಿವರೆಗೂ ಕೂಡ ನಮ್ಮ ಮಕ್ಕಳು ನಮ್ಮ ಮುಂದಿನ ದಿನಗಳಲ್ಲಿ ಕೂಡ ಈ ಜಾಗತಿಕ ಉದಾರೀಕರಣದಲ್ಲಿ ಕೂಡ ಭಾಗವಹಿಸಲಿಕ್ಕೆ ಸಾಧ್ಯ ಆಗೋದಿಲ್ಲ. ಸ್ನೇಹಿತರೆ, ನಾವು ಇತ್ತೀಚಿನ ನೋಡಿದ್ದೇವೆ ಈ ಕೊರೋನಾ ಸೋಂಕು 1 ಮತ್ತು 2ನೇ ಅಲೆ ಮುಗಿದೋಗಿದೆ, 3ನೇ ಅಲೆ ಬರ್ತಕ್ಕಂತಹ ಒಂದು ಇದನ್ನು ಕೂಡ ಅನುಮಾನವನ್ನು ಅಥವಾ ಒಂದು ಇದನ್ನು ಪ್ರೆಡಿಕ್ಷನ್ ಕೂಡ ಮಾಡ್ತಿದ್ದಾರೆ. ಈ ರಾಷ್ಟ್ರಾದ್ಯಂತ ಮತ್ತು ರಾಜ್ಯಾದ್ಯಂತ ವಿಧಿಸಿದಂತಹ ಈ ಲಾಕ್ಡೌನ್ನಲ್ಲಿ ಬಹುತೇಕವಾಗಿ ಎಲ್ಲ ವರ್ಗದ ಜನರನ್ನು ಕೂಡ ಇದು ಕಾಡಿತ್ತು. ನಾವು ಸುಮಾರು ಕಡೆ ಹಳ್ಳಿ ಕಡೆ ಹೋದಾಗ ದಿನಸಿ ಕಿಟ್ಟನ್ನು ಕೊಡಲಿಕ್ಕೆ ನಾವು ಹೋದರೆ ಬಹುಶಃ ನಾವು ತಿಳ್ಕೊಂಡಿದ್ದು ಎಲ್ಲಾದರೂ ಅಸಂಘಟಿತ ಕಾರ್ಮಿಕರು ಇರ್ತಾರೆ, ಯಾರು ಪಟ್ಟಣ ಪ್ರದೇಶದಿಂದ ವಾಪಸ್ ಊರಿಗೆ ಹೋಗಿದ್ದಾರೆ ಅವ್ರಿಗೆ ಸಾಕಾಗ್ತದೆ, ಅಥವಾ ಟೈಲರ್ಗಳಿಗೆ, ಮಡಿವಾಳರಿಗೆ, ಅಥವಾ ಚಿಂದಿ ಆಯವರಿಗೆ, ಅಥವಾ ಕುಂಬಾರರಿಗೆ, ಇಂಥವ್ರಿಗೆ ಅಂತ ಇಲ್ಲ, ಎಲ್ಲ ವರ್ಗದವರು ಕೂಡ ಬಾಧಿತವಾಗಿದೆ. ಬಹುಶಃ ಈಗಾಗಿರ್ತಕ್ಕಂಥ ಆರ್ಥಿಕ ಏನು ಒಂದು ಸಂಕಷ್ಟ ಇದೆ, ಬಹುಶಃ ಇದನ್ನು ನಾವು ಎತ್ತಿ ಬರಬೇಕು, ಇನ್ನು ಎತ್ತಿ ತರಬೇಕು ಅಂದರೆ ಇನ್ನೂ ಕೂಡ ಒಂದು 10 ವರ್ಷ ಬೇಕಾಗ್ತದೆ. ನಾವೆಲ್ಲರೂ ಕೂಡ ಜ್ಞಾಪಕ ಮಾಡ್ಕೋಬೇಕಾಗ್ತದೆ, 1928-30 ಇಸ್ವಿನಲ್ಲಿ ಅಮೇರಿಕದಲ್ಲಿ ಆದಂತಹ ಗ್ರೇಟ್ ಡಿಪ್ರೆಷನ್ ಅಂತ ಏನು ಹೇಳ್ತೇವೆ, ಬಹುಶಃ ಅದು ಒಂದು 30-40 ವರ್ಷ ಕಾಲ ಆ ದೇಶವನ್ನು ಕಾಡಿತ್ತು. ಆ ಗ್ರೇಟ್ ಡಿಪ್ರೆಷನ್ ನಂತರವಾಗಿ ತದನಂತರವಾಗಿ 1939-45 ಮಹಾವಿದ್ಯಾಲಯ ಕೂಡ ತುಂಬ ಜನರಿಗೆ ಬಾಧಿತರಾದರು ಅದರಲ್ಲಿ ಕೂಡ. ಅದರಿಂದ ನಾವು ಕೂಡ ಇದರಿಂದ ಈ ಆರ್ಥಿಕ ಪರಿಸ್ಥಿತಿ ಮುಂದೆ ಬರಬೇಕು ಅಂತ ಹೇಳಿದರೆ ಬಹುಶಃ ನಮ್ಮ ಮಕ್ಕಳು ದುಡಿಯುವ ಏನಿದೆ ಆ ಕೈಗಳಿಗೆ ಕೆಲಸ ಬೇಕಾಗ್ತದೆ, ಕೆಲಸ ಕೊಡದಿದ್ದರೆ ತುಂಬ ಕಷ್ಟ ಆಗ್ಬೋದು. ಯಾರು ಕೂಡ ಇವತ್ತು ಸುಮಾರು 10 ಅಥವಾ 12ನೇ ತರಗತಿಯಲ್ಲಿ ಓದಿದರೆ ಮತ್ತಾರು ಕೂಡ ಹೈಯರ್ ಎಜುಕೇಷನ್ಗೆ ಅಥವಾ ಮುಂದಿನ ಉದ್ಯಾಭ್ಯಾಸಕ್ಕೆ ಹೋಗ್ತಕ್ಕಂಥದ್ದು ತುಂಬ ಕಮ್ಮಿಯಾಗಿದೆ. ಗ್ರಾಮಾಂತರ ಪ್ರದೇಶಗಳಲ್ಲಿ ಸಾಕಷ್ಟು ಜನ ಮನೆಯಲ್ಲಿ ಕೂತಿದ್ದಾರೆ ಯಂಗ್ಸ್ಟರ್ಸ್. ಇವತ್ತು ರಾಜಕೀಯವಾಗಿ ಗ್ರಾಮಾಂತರ ಪ್ರದೇಶಗಳಲ್ಲಿ ಆಗಲಿ ಅಥವಾ ಪಟ್ಟಣ ಪ್ರದೇಶಗಳಲ್ಲಾಗಲಿ ಡಿಸಿಷನ್ ತಗೊಳ್ಳೋರು ತಂದೆ ತಾಯಿಗಳಲ್ಲ. ಇವತ್ತು ಯಾರು ಕೆಲಸವಿಲ್ಲದೆ ಇರ್ತಕ್ಕಂತಹ ಅನ್ಎಂಪ್ಲಾಯ್ಡ್ ಯೂತ್ ಅಂತ ಏನು ಹೇಳ್ತೀವಿ ಅವತ್ತು ಇವತ್ತು ಡಿಸಿಷನ್ ಮೇಕರ್ ಆಗಿದ್ದಾರೆ. ಇವತ್ತು ಅವರಿಗೆ ನಾವು ಮಾರ್ಗದರ್ಶನ ಕೊಡ್ತಾ ಇದ್ದರೆ ನಿಜವಾಗಿಯೂ ಕೂಡ ನಾವು ಏನು ಸ್ವಾತಂತ್ರ್ಯ ಗಳಿಸಿದ್ದೀವಿ ಅಥವಾ ನಾವು ಪ್ರಜಾಪ್ರಭುತ್ವ ರೀತಿ ಅಂತಕ್ಕಂಥದ್ದು ಹೇಳ್ತೆ ಸುಮ್ಮನೆ ಅದು ಕಾರ್ಯಗತ ಆಗ್ತಕ್ಕಂಥದ್ದಲ್ಲ. ಈ ದೃಷ್ಟಿಯಲ್ಲಿ ಈಗ
ಏನಿವತ್ತಿನ 2020-21 ಸಾಲಿನಲ್ಲಿರ್ತಕ್ಕಂತಹ ಆರ್ಥಿಕ ಸಂಕಷ್ಟ ಇದೆ. ಇದು ಮುಂದುವರಿ ಹೋಗಬೇಕಾದ್ರೆ ಇತ್ತೀಚೆಗೆ ಕೂಡ 15ನೇ ಹಣಕಾಸು ಆಯೋಗ ಕೂಡ ಒಂದು ಶಿಫಾರಸನ್ನು ಮಾಡಿದೆ. ಅದರಲ್ಲೂ ಕೂಡ ಏನಾಗಿದೆ ಅಂತ ಹೇಳಿದ್ರೆ ಈ ತಾರತಮ್ಯದ ಬಗ್ಗೆ ನಾನು ಮಾತಾಡ್ತೇನೆ. ಬಹುಶಃ ಇದು ತಾರತಮ್ಯ ಎಲ್ಲ ಇದರಲ್ಲೂ ಕೂಡ ಇದೆ, ಎಲ್ಲ ಹಣಕಾಸು ವ್ಯವಸ್ಥೆಯಲ್ಲೂ ಬಂದಾಗಿದೆ. ನಾವು ಹೇಳ್ತಾನೆ ಇದ್ವಿ, ಆದರೆ ಯಾವ ಹಣಕಾಸು ಆಯೋಗಗಳು ಕೂಡ ಇದನ್ನು ಸರಿಗೆ ಅರ್ಥ ಮಾಡಿಕೊಂಡಿಲ್ಲ. ಫೆಡರಲ್ ಸ್ಟ್ರಕ್ಚರ್ನಲ್ಲಿ ಕೇಂದ್ರ ಸರ್ಕಾರಕ್ಕೆ ಸಾಕಷ್ಟು ಹಣ ಹೋಗ್ತದೆ, ನಂತರವಾಗಿ ಅದು ಬೇರೆ ರೀತಿಯಲ್ಲಿ ಬೇರೆ ಬೇರೆ ಸ್ಕೀಮ್ಸಲ್ಲಿ ಬರ್ತದೆ. ಇತ್ತೀಚೆಗೆ ವಾಮನಾಚಾರ್ಯರಿಗೆ ಗೊತ್ತಿದೆ, ಏನು ಈ ಪ್ಲಾನಿಂಗ್ ಕಮಿಷನ್ ಇತ್ತು ಏನಿತ್ತು ಅದನ್ನು ಕೂಡ ತೊಡೆದಾಕಿ ಈಗ ಒಂದು ನೀತಿ ಆಯೋಗ ಮಾಡಿದ್ದಾರೆ. ಈ ನೀತಿ ಆಯೋಗ ಕೇವಲ ತುಲನಾತ್ಮಕವಾಗಿ ಯಾವ್ಯಾವ ಯೋಜನೆಗಳು ಯಾವ ರೀತಿಯಾಗಿ ಅನುಷ್ಠಾನ ಆಗ್ತಾ ಮಾಡ್ತಿದೆ ರಾಜ್ಯ ಸರ್ಕಾರಗಳು, ಅವಳಿಗೆ ಎಷ್ಟು ಕೊಡಬೇಕು ಹಣಗಳನ್ನು, ಯಾವ ಸ್ಕೀಮಿಗೆ ಕೊಡಬೇಕು ಅಂತಕ್ಕಂಥದ್ದು ಆಗಿದೆ. ಹೌದು, ವೈವಿಧ್ಯತೆ ಇದೆ. ಕೆಲವು ಕಡೆ ರಾಷ್ಟ್ರಗಳಲ್ಲಿ ನಾವು ಈಶಾನ್ಯ ರಾಷ್ಟ್ರಗಳಿಗೆ ಹೋದರೆ ರಾಜ್ಯಗಳಿಗೆ ಹೋದರೆ ಅವಿನ್ನೂ ಕೂಡ ಅಭಿವೃದ್ಧಿ ಹೊಂದಿಲ್ಲ, ಹಲವಾರು ಕಾರಣಗಳಿದ್ದಾವೆ. ಆದರೂ ಕೂಡ ನಮ್ಮ ರಾಜ್ಯ ಆದಂಥ ಕರ್ನಾಟಕ, ತೆಲಂಗಾಣ, ಮಹಾರಾಷ್ಟ್ರ, ಗುಜರಾತ್ ಅಂಥವ್ರು ನಾವೆಲ್ಲರೂ ಕೂಡ ನಮ್ಮ ರಾಷ್ಟ್ರಗಳು ನಮ್ಮ ರಾಜ್ಯಗಳು ಈಗಾಗಲೇ ಒಂದು 15-25-30 ವರ್ಷದ ಹಿಂದೆಯೇ ಕೂಡ ಒಳ್ಳೆಯ ರೀತಿಯಲ್ಲಿ ಕೂಡ ಈ ಆರ್ಥಿಕ ವ್ಯವಸ್ಥೆಯನ್ನು ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಚೆನ್ನಾಗಿ ಮಾಡ್ಕೊಂಡು ಬಂತಹ ರಾಜ್ಯಗಳು. ಇವತ್ತು ನಮಗೆ ಈ 15ನೇ ಹಣಕಾಸು ಆಯೋಗ ಮಾಡಿರ್ತಕ್ಕಂಥ ಶಿಫಾರಸಿನಲ್ಲಿ ನಮಗೆ ಬರಬೇಕಾಗಿರ್ತಕ್ಕಂತಹ ಇದು ಸಿಗ್ತಾ ಇಲ್ಲ. ನಮಗೆ 14% ನಮಗೆ ಆರ್ಥಿಕವಾಗಿ ತೆರಿಗೆ ವೃದ್ಧಿ ಆಗ್ತದೆ ಅಂತ ಹೇಳ್ತಾರೆ, ಆಗಬೇಕಾಗಿತ್ತು, ಆದರೆ ಆಗಲಿಲ್ಲ. ಯಾಕೆಂದರೆ ನಾವು ಮುಂಚೆನೇ ವ್ಯಾಟ್ ಸಿಸ್ಟಮ್ನಲ್ಲಿ ಕೂಡ ಸಾಕಷ್ಟು ರೀತಿಯಲ್ಲಿ ಎಲ್ಲ ವರ್ಗದಲ್ಲೂ ಕೂಡ ನಾವು ಕವರ್ ಮಾಡಿದ್ದೀವಿ. ನಮಗೆ ಅದರ ಮೇಲೆ ಬೆಳವಣಿಗೆ ಸಾಧ್ಯ ಇಲ್ಲ, ತೆರಿಗೆ ಬೆಳವಣಿಗೆ ಸಾಧ್ಯ ಇಲ್ಲ. ಅದರಿಂದ ಕೂಡ ಇನ್ನೂ ಇದು ಮುಂಬರ್ತಕ್ಕಂಥ 5 ವರ್ಷದಲ್ಲಿ ಕೂಡ ಯಾರು ಕೇರಳ ಆಗ್ಬೋದು, ಕರ್ನಾಟಕ ಆಗ್ಬೋದು, ಮಹಾರಾಷ್ಟ್ರ ಆಗ್ಬೋದು, ಗುಜರಾತ್ ಆಗ್ಬೋದು, ತೆಲಂಗಾಣ ಆಗ್ಬೋದು, ಇಂಥ ರಾಷ್ಟ್ರಗಳಿಗೆ ಬಹುಶಃ ಆರ್ಥಿಕವಾಗಿ ತುಂಬ ಹಿನ್ನಡೆ ಆಗ್ತದೆ. ಯಾವುದು ಜಿ ಎಸ್ ಟಿಗೆ ಈ ಕಲೆಕ್ಷನ್ನಲ್ಲಿ ತೆರಿಗೆ ವಸೂಲಿಯಲ್ಲಿ ಬರ್ತದೆ, ಅದರಲ್ಲಿ ಈ ಕರ್ನಾಟಕ ಅಂತ ಕರ್ನಾಟಕ, ತೆಲಂಗಾಣ ಮತ್ತು ಗುಜರಾತ್ ರಾಷ್ಟ್ರಗಳಿಗೆ ಏನು ಕಮ್ಮಿ ಆಗ್ತದೆ ಅದನ್ನು ಕೂಡ ನಾವು ಬೇರೆ ರೀತಿಯಲ್ಲಿ ಜಿ ಎಸ್ ಟಿ ಕಾಂಪನ್ಸೇಷನ್ ಆಗ್ತಲ್ಲಿ ಕೊಡ್ತೀನಿ ಅಂತ ಹೇಳ್ತಾರೆ. ಅದು ಎಷ್ಟರ ಮಟ್ಟಿಗೆ ಕೊಡ್ತೀರಿ? ಕೊರೋನಾ ಸೋಂಕು ಇನ್ನು 3ನೇ ಅಲೆ ಬಂತು, 4ನೇ ಅಲೆ ಬಂತು, ಕೇಂದ್ರ ಸರ್ಕಾರಕ್ಕೂ ತನ್ನದೇ ಆದಂತಹ ಹಲವಾರು ಸಮಸ್ಯೆಗಳಿದ್ದಾವೆ. ಈ ದೃಷ್ಟಿನಲ್ಲಿ ನನ್ನ ವೈಯಕ್ತಿಕವಾದ ಅಭಿಪ್ರಾಯ ಮತ್ತು ಸಾಕಷ್ಟು ನಾವು ಎಲ್ಲ ಕಡೆಗೂ ಮಾತಾಡಿದಾಗ ಎಲ್ಲರೂ ಕೇಳೋದಷ್ಟೇ ನೀನು ಕೂಡ, ರಾಜ್ಯ ಸರ್ಕಾರಗಳಿಗೆ ಸಾಕಷ್ಟು ಆರ್ಥಿಕ ಸಂಪನ್ಮೂಲ ಕೊಡ್ತಕ್ಕಂತಹ ವ್ಯವಸ್ಥೆ ಕೇಂದ್ರ ಸರ್ಕಾರ ಮಾಡಬೇಕು. ಎರಡನೇದಾಗಿ, ಹಲವಾರು ವಿಷಯಗಳಲ್ಲಿ ಕೇಂದ್ರ ಸರ್ಕಾರ ಹಸ್ತಕ್ಷೇಪ ಮಾಡಬಾರ್ದು. ಅದು ಕೋಪರೇಷನ್ ಇರ್ಬೋದು, ಸಹಕಾರ ವಲಯ ಇರ್ಬೋದು. ಅಲ್ಲಿ ಸಾಕಷ್ಟು ಬ್ಯಾಂಕ್ಗಳು, ಸೊಸೈಟಿಗಳು ಫೈನಾನ್ಷಿಯಲ್ ಮಿಸ್ಮ್ಯಾನೇಜ್ಮೆಂಟ್ ಮಾಡ್ತಾರೆ, ಮಿಸ್ಅಪ್ರೋಪ್ರಿಯೇಷನ್ ಮಾಡ್ತಾರೆ. ಆದರೂ ಕೂಡ ರಾಜ್ಯ ಸರ್ಕಾರ ಕೆಲವೊಂದು ಇದರಲ್ಲಿ ಕೂಡ ಯಾವುದು ಕನ್ಕರೆಂಟ್ ಲಿಸ್ಟ್ ಆಗ್ಬೋದು, ಸ್ಟೇಟ್ ಲಿಸ್ಟ್ ಆಗ್ಬೋದು ಅಂತ ಇರತಕ್ಕಂಥದ್ದು ಏನಿದ್ದಾವೆ ಅಂಥವುಗಳನ್ನು ಕೂಡ ಹೆಚ್ಚಿನ ಒಂದು ಅಧಿಕಾರವನ್ನು ರಾಜ್ಯ ಸರ್ಕಾರಗಳಿಗೆ ವಹಿಸಿಕೊಡಬೇಕು ಕೇಂದ್ರ ಸರ್ಕಾರ. ಇಷ್ಟನ್ನು ಹೇಳಕ್ಕೆ ಇಷ್ಟಪಡ್ತೇನೆ. ಮತ್ತು ಇನ್ನು ಎರಡನೇ ವಿಷಯದಲ್ಲಿ ಡಾಕ್ಟರ್ ವಾಮನಾಚಾರ್ಯರು ಹೇಳ್ತಾ ಇದ್ರು, ಪ್ರಾಮಾಣಿಕತೆ ಸ್ವಲ್ಪ ದುರ್ಲಭ ಆಗಿದೆ ರಾಷ್ಟ್ರದಲ್ಲಿ, ರಾಜ್ಯದಲ್ಲಿ ದಾರಿದ್ರ್ಯ ಇದೆ, ಪ್ರಾಮಾಣಿಕತೆ ಇದೆ, ದಾರಿದ್ರ್ಯ ಇದೆ, ನಿಜವಾಗಿ ಕೂಡ ದಾರಿದ್ರ್ಯ ಇದೆ, ಎಲ್ಲ ವರ್ಗದಲ್ಲೂ ಇದೆ. ಅದು ಅಧಿಕಾರಿಗಳು ಒಬ್ಬರನ್ನೇ ಹೇಳೋದು ಬೇಡ, ಬಹುಶಃ ನಾವು ಶಂಕರ್ ಅವರಲ್ಲಿ ಒಟ್ಟಿಗೆ ಅವರೊಟ್ಟಿಗೆ ನಾನು ಕೂಡ ಕೆಲಸ ಮಾಡಿದ್ದೇನೆ, ನೋಡಿದ್ದೇನೆ. ನಾವು ಎಷ್ಟರ ಮಟ್ಟಿಗೆ ನಾವು ಅದನ್ನು ವಿಶ್ಲೇಷಣೆ ಮಾಡಬೇಕು, ಎಷ್ಟರ ಮಟ್ಟಿಗೆ ಯಾರನ್ನು ಜವಾಬ್ದಾರಿ ಮಾಡಬೇಕು ಅಂತ ನಾವು ನಮ್ಮ ಆತ್ಮಾವಲೋಕನ ಮಾಡ್ಕೋಬೇಕಾಗ್ತದೆ. ಎಷ್ಟರ ಮಟ್ಟಿಗೆ ಪೊಲಿಟಿಷಿಯನ್ಸ್ ಮಾಡ್ತೀರಿ, ಎಷ್ಟರ ಮಟ್ಟಿಗೆ ಮಂತ್ರಿಗಳನ್ನು ಮಾಡ್ತೀರಿ, ಎಷ್ಟರ ಮಟ್ಟಿಗೆ ಅಧಿಕಾರಿಗಳನ್ನು ಮಾಡ್ತೀರಿ, ಇದಕ್ಕೆ ಮೂಲ ಕಾರಣ ಯಾರು ಅಂತಕ್ಕಂಥದ್ದು ಆಗಿದೆ. ಅದು ಬರ್ತಾ ಇದಾಗ್ತದೆ. ನಾನು ಒಂದು ಕೇವಲ ಈ ಪ್ರಸ್ತುತ ಅಂತ ನಾನು ಹೇಳ್ತಾ ಇಲ್ಲ, ಎಲ್ಲ ಇಂದಿನಿಂದ ನೋಡ್ಕೊಂಬಂದರೆ ಬಹುಶಃ ನಮಗೆಲ್ಲರಿಗೂ ಅನುಭವ ಆಗಿದೆ, ನಾವು ನೋಡಿದ್ದೇವೆ. ಬಹುಶಃ ಈ ಬ್ಲಾಕ್ ಮನಿ ಅಂತ ಹೇಳಿದ್ವಿ, ಆ ಬ್ಲಾಕ್ ಮನಿ ಅಂದರೆ ಏನು, ಮನಿ ಲಾಂಡ್ರಿಂಗ್ ಅಂದರೆ ಏನು, ಮತ್ತು ಲೋಕಾಯುಕ್ತ ಆಗ್ತಿದೆ, ಇವಿಷ್ಟೆಲ್ಲ ಇದ್ದರೂ ಕೂಡ ಮನಿ ಲಾಂಡ್ರಿಂಗ್ ಆಗ್ತಿದೆ, ಇಷ್ಟೆಲ್ಲ ಇದ್ದರೂ ಕೂಡ ಇದು ಯಾತಕ್ಕೆ ನಿಯಂತ್ರಣ ಬರ್ತಿಲ್ಲ, ಅದನ್ನೆಲ್ಲ ಕೂಡ ಇವತ್ತಿನ ಏನು 75ನೇ ಸ್ವತಂತ್ರ ಉತ್ಸವನ ಮಾಡ್ತಾಯಿದ್ದೀವಿ, ನಾವು ವಿಶ್ಲೇಷಣೆ ಮಾಡ್ಕೋಬೇಕು, ಒಂದು ಆತ್ಮಾವಲೋಕನ ಆಗಬೇಕು, ಎಲ್ಲ ವರ್ಗದಲ್ಲೂ ಆಗಬೇಕು. ಇದು ಕೇವಲ ಸರ್ಕಾರಿ
ರಂಗದಲ್ಲಿದೆ ಅಂತೇಳಿ ನಾನು ಹೇಳೋದಿಲ್ಲ. ನೀವು ಬೇಕಾದ್ರೆ ಪ್ರೈವೇಟ್ ಇಲ್ಲಾದರೂ ಕೂಡ ನೀವು ಯಾವುದೇ ಒಂದು ಐ ಟಿ ಕಂಪ್ನಿಗೆ ಹೋಗಿವೆ, ಬಿ ಟಿ ಕಂಪ್ನಿಗೆ ಹೋಗಿ ಅಥವಾ ಒಂದು ಇಂಡಸ್ಟ್ರಿಗೆ ಹೋಗಿ ಸಪ್ಲೈ ಸರ್ವಿಸ್ ಎಲ್ಲಿದೆಯೋ ಎಲ್ಲ ಕಡೆಗೂ ಇದು ಒಂದು ಪಿಡುಗು ಇದೆ. ಇದನ್ನು ನಿಯಂತ್ರಣ ಮಾಡಬೇಕಾದ್ರೆ ಒಂದು ಬಹುಶಃ ಕೇವಲ ಆತ್ಮಲೋಕನಲ್ಲ ಇದನ್ನೆಲ್ಲನೂ ಕೂಡ ನಾವು ಸರಿದೂಗಿಸಬೇಕು. ಮೊಟ್ಟ ಮೊದಲನೇದಾಗಿ ನಮ್ಮ ಜನಜೀವನದ ಮಟ್ಟವನ್ನು ಸ್ವಲ್ಪ ಹೆಚ್ಚಿಸಿದರೆ, ದುಡಿಯುವ ಕೈಗಳಿಗೆ ನಾವು ಕೆಲಸ ಕೊಟ್ಟರೆ ಬಹುಶಃ ಆಮೇಲೆ ಓಮನ್ರಾಯರು ಹೇಳಿದಾಗೆ ಕೂಡ ಉತ್ತಮ ಅಧಿಕಾರಿಗಳು ಬೇಕು. ಇವತ್ತು ಬಹುಶಃ ಕೇವಲ ಕೆ ಪಿ ಎಸ್ ಸಿ ಹೇಳಬೇಡಿ, ಯು ಪಿ ಎಸ್ ಸಿಯಿಂದ ಬಂದಿರತಕ್ಕಂಥ ಅಧಿಕಾರಿಗಳನ್ನು ಕೂಡ ನಾವು ಬಹುಶಃ ತಾವು ಕೂಡ ಚೇರ್ಮನ್ರಾಗಿದೆ, ತಮಗೂ ಗೊತ್ತಿದೆ ಐ ಎ ಎಸ್ ಐ ಪಿ ಎಸ್ ಎ ಎಫ್ ಎಸ್ನ ಅಧಿಕಾರಿಗಳು ಯಾವ ರೀತಿ ಕೆಲಸ ಕೆ ಎಸ್ ಅಧಿಕಾರಿಗಳು ಯಾವ ರೀತಿ ಕೆಲಸ ಮಾಡ್ತಾರೆ ಅಂತಾನೆ. ಅವರೆಲ್ಲರಿಗೂ ಕೂಡ ಒಂದು ಭಯಭೀತಿ ಇರಬೇಕು. ಭಯಭೀತಿ ಇಲ್ಲದಿದ್ದರೆ ಸರ್ಕಾರಿ ಸೇವೆಯಲ್ಲಿ ಭಯಭೀತಿ ಇಲ್ಲದಿದ್ದರೆ ನಿಜವಾಗಿ ಕೂಡ ಯಾರನ್ನು ಕೂಡ ಯಾರು ಕಂಟ್ರೋಲ್ ಮಾಡೋಕ್ಕೆ ಆಗೋದಿಲ್ಲ. ಈ ದೃಷ್ಟಿಯಲ್ಲಿ ನಾವೆಲ್ಲರೂ ಒಟ್ಟಿಗೆ ಇದು ಮಾಡೋಣ, ಕೆಲಸ ಮಾಡೋಣ. ಅದರಲ್ಲೂ ಕೂಡ ತಾವುಗಳು ಏನಿದ್ದೀರಿ, ಪತ್ರಿಕಾ ರಂಗ ಏನಿದೆ, ತಮ್ಮ ಮೇಲೆ ತುಂಬ ಜವಾಬ್ದಾರಿ ಇದೆ. ಯಾರೇ ಆದರೂ ಅವರನ್ನು ಬೊಟ್ಟು ಮಾಡಿ ತೋರಿಸ್ತಕ್ಕಂಥ ಶಕ್ತಿ ನಿಮ್ಮಲ್ಲಿದೆ, ನಮ್ಮೆಲ್ಲರಿಗಿಂತ ಹೆಚ್ಚಾಗಿ. ತಾವೆಲ್ಲರೂ ಕೂಡ ಆ ರೀತಿಯಲ್ಲಿ ಕಾರ್ಯಮುಗ್ಧ ಆಗಬೇಕಂತೇಳಿ ನನ್ನ ಪ್ರಾರ್ಥನೆ. ಸ್ನೇಹಿತರೆ,